ಏಳು ಸ್ವರಗಳು, ಏಳು ಸಮುದ್ರಗಳು, ಏಳು ಖಂಡಗಳು, ಏಳು ಕೋಟಿ ಕನ್ನಡಿಗರು. ಜಗತ್ತಿನ ಸಮಸ್ತ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ, ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ಎಲ್ಲ ಕನ್ನಡಿಗರಿಗೂ ನಿಮ್ಮ ಯಶ್ ಮಾಡುವ ನಮಸ್ಕಾರಗಳು. ಹಾಯ್, ನಾನು ನಿಮ್ಮ ಶಾಮಿ ಶ್ರೀವಾಸ್ತವ. ಗೋಲ್ಡನ್ ಸರ್ ಗಣೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ನಾನು ನಿಮ್ಮ ವಸಿಷ್ಠ ಎನ್ಸಮ್ಮ ಮಾತಾಡ್ತೀನಿ. ನೀವು ಕೇಳ್ತಿದ್ದೀರಾ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಡಿಜಿಟಲ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಅಂತ ಹೇಳ್ತಾ ಇರೋದು ನಾನು ಅವನೀಧರ್ ಹವಾಲ್ದಾರ್, ನಮ್ಮ ರೇಡಿಯೋದ ಫೌಂಡರ್. ನಮ್ಮ ರೇಡಿಯೋ ಕಳೆದ 8 ವರ್ಷಗಳಲ್ಲಿ ಅನೇಕ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡ ಹಬ್ಬಗಳು, ಅದು ಲಂಡನ್ ಆಗಿರಬಹುದು, ಸೌತ್ ಕೊರಿಯಾ ಆಗಿರಬಹುದು, ಅಮೆರಿಕ ಆಗಿರಬಹುದು, ಅಥವಾ ಆಸ್ಟ್ರೇಲಿಯಾ ಆಗಿರಬಹುದು, ಎಲ್ಲಾ ಕಡೆಗೆ ಕನ್ನಡಿಗರು ಯಾವ್ದಾದ್ರು ಒಂದು ಈ ತರಹ ಚಟುವಟಿಕೆ ಮಾಡ್ತಾರೆ ಅಂದ್ರೆ ನಮ್ಮ ರೇಡಿಯೋ ಮುಂಚೂಣಿಯಲ್ಲಿದ್ದು ಅದನ್ನ ಬೇರೆ ಕನ್ನಡಿಗರಿಗೆ, ಅಂದ್ರೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ಪಸರಿಸ್ತಾ ಇರುವಂತಹ ಕೆಲಸನ ಮಾಡ್ತಾ ಇದೆ ಅನ್ನೋದಕ್ಕೆ ತುಂಬಾ ನಮಗೆ ಹೆಮ್ಮೆ ಆಗುತ್ತೆ. ಹಾಗೇನೆ ನಾವಿಕೋತ್ಸವ ಅಂತ ಬಂದಾಗ ನಮಗೆ ಇನ್ನು ಹೆಚ್ಚು ಪ್ರೀತಿ, ಹೆಚ್ಚು ಒಲವು, ಅದ್ರ ಮೇಲೆ ಒಂಥರ ನಮಗೆ ಹೇಳಿದಾಗೇನೆ ಹೆಚ್ಚು ಪ್ರೀತಿ ಕೂಡ. ಕಾರಣ ಏನು ಅಂದ್ರೆ 2016 ಹಿಡಿದು 2024 ಇವಾಗ ತನಕ ಲಾಸ್ಟ್ ಒಂದು 8 ವರ್ಷದ ಏನು ನಾವಿಕೋತ್ಸವಗಳು ನಡೀತೋ, ಈ ಎಲ್ಲಾ ನಾವಿಕೋತ್ಸವಗಳಿಗೆ ಕೂಡ ನಾವು ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ ಆಗಿದ್ವಿ. 2018 ಅದು ಮೈಸೂರಲ್ಲ ನಡೆದಂತದ್ದಿರಬಹುದು, ಅಥವಾ 2017 ಅದು ಪ್ಯಾಲೆಸ್ ಅಲ್ಲಿ ನಡೆದಂತದ್ದಿರಬಹುದು. ಈ ತರ ಬೇರೆ ಬೇರೆ ಕಡೆಗೆ ನಡೆದಾಗ ಎಲ್ಲ ನಾವು ರೇಡಿಯೋ ಪಾರ್ಟ್ನರ್ ಆಗಿ ಅದನ್ನ ಕವರ್ ಮಾಡಿ ನಾವಿಕೋತ್ಸವ ಎದಕ್ಕೆ ಮಾಡ್ತಾ ಇದಾರೆ, ಅಲ್ಲಿ ನಡೀತಾ ಇರುವಂತ ಒಂದು ಸಂಸ್ಕೃತಿ, ಸಂಗೀತ, ನೃತ್ಯ, ನಾಟಕ, ಅಥವಾ ಒಂದು ಕರುನಾಡಿನ ಒಂದು ನಾಡಿ ಮಿಡಿತ ಅಲ್ಲಿ ನಡೆಯುತ್ತೆ ಅನ್ನೋಂಥದ್ದನ್ನ ನಾವು ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ಮುಟ್ಟಿಸಿದೀವಿ ಅನ್ನೋಂಥ ಒಂದು ಹೆಮ್ಮೆ ನಮ್ಮಲ್ಲಿದೆ ಅಂತ ಹೇಳ್ತಾ, ಈ ವರ್ಷ ಕೂಡ ನಾವಿಕೋತ್ಸವ ನಡೀತಾ ಇದೆ 2024 ಇವಾಗ ಸದ್ಯಕ್ಕೆ. ಅದು ನಡೀತಾ ಇರೋದು ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ. ಅನೇಕ ಯುರೋಪಿನಾದ್ಯಂತ ಇರುವಂತಹ ಅನೇಕ ಕನ್ನಡ ಕೂಟಗಳು, ಕನ್ನಡ ಸಂಘಗಳು ಸೇರಿಕೊಂಡು ಇದನ್ನ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಅದನ್ನ ಆರ್ಗನೈಸ್ ಮಾಡ್ತಿರೋ ಆರ್ಗನೈಸರ್ಸ್ ಯಾರ್ಯಾರಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡೋಣ. ಅಂಡ್ ಇಂಪಾರ್ಟೆಂಟ್ಲಿ ಆರ್ ಎಂ ಕೆ ಎಸ್ ಇವಿ ಏನಿದೆ, ಈ ಒಂದು ಕನ್ನಡ ಅಸೋಸಿಯೇಷನ್, ಇದರ ಚೇರ್ಮನ್ ವಿಶ್ವನಾಥ್ ಅವರ ಜೊತೆಲಿದ್ದಾರೆ, ಅದರ ಪ್ರೆಸಿಡೆಂಟ್ ವೇದ ಕುಮಾರ್ ಸ್ವಾಮಿ ಅವರ ಜೊತೆಲಿದ್ದಾರೆ, ಸೆಕ್ರೆಟರಿ ಆಫ್ ಆರ್ ಎಂ ಕೆ ಎಸ್ ಇವಿ ಲೋಕನಾಥ್ ಅವರು ಇದ್ದಾರೆ. ನಮ್ಮ ಇದೆಲ್ಲದನ್ನ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಕಮ್ಯುನಿಕೇಶನ್ ನೀಡ್ ಕೊಡಬೇಕು ಪೂಜಾ ಅವರು ಇದ್ದಾರೆ. ಹಾಗೆ ಮುಖ್ಯವಾಗಿ ಈ ವರ್ಷದ ನಾವಿಕೋತ್ಸವದ ಪ್ರೆಸಿಡೆಂಟ್ ಆಗಿರುವಂತಹ ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಇವ್ರ ಜೊತೆಲಿ ಮಾತಾಡ್ತಾ ಈ ಒಂದು ನಾವಿಕೋತ್ಸವ ಯಾಕೆ ಮಾಡ್ತಾ ಇದಾರೆ, ಈ ವರ್ಷ ಜರ್ಮನಿನಲ್ಲಿ ಹೇಗ್ ಮಾಡ್ತಾ ಇದಾರೆ, ಯಾರೆಲ್ಲ ಬರ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ಲೂ ಹೋಗದೆ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಹಾಯ್, ನಾನು ಶಿವರಾಜ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಸದಾ ಜಯ ತೋಳಲ್ಲಿರುವ ಕಂದು ಶಿವ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವ ಹುಟ್ಟಿರುವ ಕನ್ನಡಿಗ ಶಿವ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾನು ಅವನೀಧರ್. ಆಗ್ಲೇ ಮಾತಾಡ್ತಾ ಇದ್ವಿ ನಾವಿಕೋತ್ಸವದ ಬಗ್ಗೆ, 2024 ಅಂದ್ರೆ ಈಗ ನಡೀತಾ ಇರುವಂತಹ ನಾವಿಕೋತ್ಸವದ ಬಗ್ಗೆ ಅಂತ ಆಗ್ಲೇ ಹೇಳಿದೆ. ಜರ್ಮನಿನಲ್ಲಿ ನಡೀತಾ ಇದೆ ಈ ವರ್ಷ, ವಿಜೃಂಭಣೆಯಿಂದ ಈ ಒಂದು ಕನ್ನಡ ಉತ್ಸವವನ್ನ, ನಾವಿಕೋತ್ಸವವನ್ನ ಅಲ್ಲಿ ಆಚರಿಸ್ತಾ ಇದಾರೆ ಅಂತ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಇವತ್ತು ವಿಶ್ವನಾಥ್ ಬಾಳೆಕಾಯಿ ಅವರು ನಮ್ ಜೊತೆ ಇದಾರೆ. ಇಸ್ ಪ್ರೆಸೆಂಟ್ ಚೇರ್ಮನ್ ಆಫ್ ನಾವಿಕೋತ್ಸವ 2024, ಎಕ್ಸ್ ಪ್ರೆಸಿಡೆಂಟ್ ಅಂಡ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಫ್ ರೈನ್ ಮನ್ ಕನ್ನಡ ಸಂಘ ಜರ್ಮನಿ. ವಿಶ್ವನಾಥ್ ಅವರೇ ನಮಸ್ಕಾರ, ಹೇಗಿದ್ದೀರಿ ಮೊದಲನೇದಾಗಿ? ನಮಸ್ಕಾರ ಅವನಿದ ಅವ್ರೆ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ರ? ಆಲ್ ಗುಡ್. ಸರ್, ನಾವಿಕೋತ್ಸವ ಈ ಸಲ ಜರ್ಮನಿನಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಏನೆಲ್ಲ ಮಾಡ್ತಾ ಇದ್ದೀರಾ? ಅಂಡ್ ಯು ಆರ್ ದಿ ಪ್ರೆಸೆಂಟ್ ಚೇರ್ಮನ್ ಫಾರ್ ನಾವಿಕೋತ್ಸವ, ಏನಿದೆ ರೆಸ್ಪಾನ್ಸ್ ಅಂಡ್ ಹೇಳಿ ಇದ್ರ ಬಗ್ಗೆ ಏನೆಲ್ಲ ಮಾಡ್ತಾ ಇದೀರಿ? ವಾಟ್ ಇಸ್ ದ ಪ್ಲಾನ್ ಫಾರ್ ನಾವಿಕೋತ್ಸವ 2024? ಸರ್, ಭರ್ಜರಿಯಾಗಿ ನಾವಿಕೋತ್ಸವ ನಡೀತಾ ಇದೆ ಇಲ್ಲಿ. ಈ ವರ್ಷ ರೈನ್ಮೈನ್ ಕನ್ನಡ ಸಂಘ ನಾವಿಕೋತ್ಸವ ನಡೆಸಿಕೊಡೋಕೆ ಮುಂದೆ ಬಂದಿದೆ ಇಲ್ಲಿ. ಸೊ ನಾನು ಚೇರ್ಮನ್ ಆಗಿ ಹೇಳಬೇಕು ಅಂತಂದ್ರೆ, ಇಲ್ಲಿ ಈಗ ಈ ಪ್ರೋಗ್ರಾಮ್ದು ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ತುಂಬಾ ರೆಸ್ಪಾನ್ಸ್ ಇದೆ, ಬಹಳ ಜನ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ಇವೆಂಟ್ ಅಲ್ಲಿ ನಾವು ಸಾಂಸ್ಕೃತಿಕ ಪ್ರೋಗ್ರಾಮ್ಗಳು ಅಲ್ಲಾರ್ದನೆ ತುಂಬಾ ಬೇರೆ ಪ್ರೋಗ್ರಾಮ್ಗಳು, ಲೈಕ್ ಕಲ್ಚರಲ್ ಇವೆಂಟ್ಸ್ ಅಂತೇಳಿ, ಆಮೇಲೆ ಕನ್ನಡ ಸಾಹಿತ್ಯ ಅಂತೇಳಿ, ಆಮೇಲೆ ಬೇರೆ 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 ಸಂಘಗಳಿಂದ ಬರ್ತಕ್ಕಂಥ ಮೋರಾಲೆಸ್ ಯುರೋಪ್ ಮತ್ತೆ US ಇಂದ ಬರ್ತಕ್ಕಂಥ ಜನಗಳಿಗೆ ನಾವು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇಲ್ಲಿ ಕ್ರಿಯೇಟ್ ಮಾಡಿದೀವಿ. ಇದಕ್ಕೆ ನಾವಿಕೋತ್ಸವಕ್ಕೆ ನಾವು ತುಂಬಾ ಧನ್ಯವಾದಗಳು. ಖಂಡಿತ ಸರ್, ನಾವಿಕೋತ್ಸವಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು. ನಾವಿಕ
ಹಾಕಿದವ್ರಿಗೆ, ನಾವಿಕೋತ್ಸವನ ಒಂದು ಕಾನ್ಸೆಪ್ಟ್ ನ ಮಾಡಿದವ್ರಿಗೆ. ಸರ್, ಇದು ಇದ್ರ ಜೊತೆಯಲ್ಲಿ ನಿಮ್ಮ ಅಸೋಸಿಯೇಷನ್ ಏನಿದೆ, ರೈನ್ಮನ್ ಕನ್ನಡ ಸಂಘ, ಇದು ಯಾವ ತರ ಇನ್ವಾಲ್ವ್ ಆಯ್ತು, ಈ ಕಾನ್ಸೆಪ್ಟ್ ಯಾವಾಗಿಂದ ಶುರುವಾಯ್ತು, ಎಷ್ಟು ದಿನದಿಂದ ಪ್ರಿಪರೇಷನ್ ನಡೀತಾ ಇದೆ, ಇದ್ರ ಬಗ್ಗೆ ಹೇಳಬಹುದಾ? ಸರ್, ಈ ಪ್ರಿಪರೇಷನ್ ಆಲ್ರೆಡಿ ಏನಿಲ್ಲ ಅಂತಂದ್ರು ಒಂದು 6 ತಿಂಗಳಿಂದ ಶುರು ಆಗಿರೋದು. ಆಲ್ರೆಡಿ ನಾವಿಕದವರು ನಾವು ಕಲಿಸಿ ಶುರು ಮಾಡಿ ಮಾತಾಡಿ ಅಲ್ಲಿಂದ ಶುರುವಾದ ಡಿಸ್ಕಷನ್ ಇವತ್ತು ಏನ್ ಹೇಳಬೇಕು ಅಂತಂದ್ರೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ಎಲ್ಲಾ ಪ್ರೋಗ್ರಾಮ್ಗಳು ಅದ್ರ ಜೊತೆ ನಾವು ನಮ್ಮ ಪ್ರೋಗ್ರಾಮ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಯಕ್ಷಗಾನನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂಡ್ ಅದ್ರ ಜೊತೆ ದೊಡ್ಡದಾಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ ರಾಜೇಶ್ ಕೃಷ್ಣನ್ ಅವರ ಪರ್ಫಾರ್ಮೆನ್ಸ್, ಲೈವ್ ಪರ್ಫಾರ್ಮೆನ್ಸ್ ಇಲ್ಲಿ ನಡೀಲಿದೆ ಸರ್. ಫಂಟಾಸ್ಟಿಕ್ ಸರ್, ಒಳ್ಳೆ ಪ್ರೋಗ್ರಾಮ್, ಒಳ್ಳೆ ಒಂದು ಸ್ಕೆಡ್ಯೂಲ್ ಅನ್ನ ಹಾಕೊಂಡು ಚೆನ್ನಾಗಿ ನಡೆಸ್ತಾ ಇದ್ರಿ. ಆದಷ್ಟು ಬೇಗ ಇದು ನಡೆಯುತ್ತೆ. ಅಂಡ್ ಇನ್ ಕೇಸ್ ಇನ್ನು ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ನಾವಿಕೋತ್ಸವದ ವೆಬ್ಸೈಟ್ ಗೆ ಹೋಗಿ ಅಂಡ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂಡ್ ಈ ಒಂದು ಫಂಕ್ಷನ್ ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ. ವಿಶ್ವನಾಥ್ ಸರ್, ನೀವು ಆಗ್ಲೇ ಹೇಳಿದ್ರಿ ನಾವಿಕೋತ್ಸವದ ಇದೆಲ್ಲ ನಡೀತು ಅಂತ, ಬಟ್ ನಿಮ್ಮ ಕನ್ನಡ ಅಸೋಸಿಯೇಷನ್, ನಿಮ್ಮ ಕನ್ನಡ ಸಂಘ, ರೈನ್ಮನ್ ಕನ್ನಡ ಸಂಘ, ಇದು ಯಾವಾಗ ಶುರು ಆಯ್ತು, ಎಷ್ಟು ಜನ ಮೆಂಬರ್ಸ್ ಇದಾರೆ, ಏನ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಈ ಸದ್ಯಕ್ಕೆ ನಾವಿಕೋತ್ಸವ ಬಿಟ್ಟು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಶೋರ್ ಸರ್. ಅದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಜರ್ನಿ ಸರ್ ನಮ್ದು ಆರ್ ಎಂ ಕೆ ಎಸ್ ಹೇಳ್ಬೇಕು ಅಂತಂದ್ರೆ. ಆಕ್ಚುಲಿ ನಾವು 2013-14 ಅಲ್ಲಿ ನಾವು ಇಲ್ಲಿ ಕನ್ನಡ ಮೂವೀಸ್ ನ ರಿಲೀಸ್ ಮಾಡ್ತಾ ಇದ್ವಿ. ಎಲ್ಲಾ ಕನ್ನಡಿಗರು ಬರೋರು, ಸಿನಿಮಾ ನೋಡೋರು, ಓಟ ಓಡೋರು. ಆಮೇಲೆ ನಾವೇನ್ ಮಾಡಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಲೈಕ್ ಮೈಂಡೆಡ್ ಪೀಪಲ್ಸ್ ನ ಎಲ್ಲ ಅಲ್ಲೇ ಇದ್ದು ಜನ ಬರ್ತಿದ್ದಾರೆ, ಹೋಗ್ಬಿಡ್ತಾ ಇದಾರೆ, ಯಾವ ತರ ಹಿಡಿದಿಟ್ಕೋಬೋದು ಇವ್ರನ್ನ ಅಂದಾಗ ನಾವೆಲ್ಲ ಕಲಿಸಿ ಫಸ್ಟ್ ಸ್ನೇಹ ಕೂಟ ಅಂತ ಒಂದ್ ಶುರು ಮಾಡಿದ್ವಿ ಸರ್ 2015. ಆಯ್ತಾ, ಬರೀ ಸುಮ್ನೆ, ಏನು ಹೆಸರೇ ಇಲ್ಲ, ನಮ್ಮ ಸಂಘದ ಹೆಸರಿಲ್ಲ, ಏನಿಲ್ಲ, ಸ್ನೇಹಕೂಟ ಅಂತ ಶುರು ಮಾಡಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದ್ಬಿಡ್ತು ನಮಗೆ, ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ಆಮೇಲೆ ಹೇಳಿದ್ರು, ಯಾಕೆ ನೀವು ಒಂದು ಕನ್ನಡ ಸಂಘನೇ ಶುರು ಮಾಡಬಾರ್ದು ಅಂತ. ಸೊ ನಾವು ಅವಾಗ ಏನು ಮಾಡಿದ್ವಿ, 2015 ನಾವು ರೈನ್ ಮೈನ್ ಕನ್ನಡ ಸಂಘ ಅಂತ ರಿಜಿಸ್ಟರ್ ಮಾಡಿದ್ವಿ ಸರ್. ಇಲ್ಲಿ ರೈನ್ ಮೈನ್ ಅಂತ ಹಾಕಿಟ್ವಿ ಅಂತಂದ್ರೆ, ಇಲ್ಲಿ ಫ್ರಾಂಕ್ಫರ್ಟ್ ಅಲ್ಲಿ ರೈನ್ ಮೈನ್ ನದಿಗಳು ಹಂಗಾಗಿ ನಾವು ಏನ್ ಮಾಡಿದ್ವಿ, ಈ ಸುತ್ತಮುತ್ತ ರೈನ್ ಮೈನ್ ಎಲ್ಲೇ ಇರೀತಲ್ಲ ಅಷ್ಟೆಲ್ಲ ಕನ್ನಡ ಪಸರಿಸ್ಲಿ ಅನ್ನೋದಕ್ಕೆ ನಾವು ರೈನ್ ಮೈನ್ ಕನ್ನಡ ಸಂಘ ಅಂತ ಹೆಸರಿಟ್ಟಿವಿ ಸರ್. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಆಕ್ಚುಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ, ಯಾಕಂದ್ರೆ ಹೇಳ್ಬೇಕಂತಂದ್ರೆ ನಾವು ಅಲ್ಲಿ ಮೊದಲು ಮಾಡಿದ್ದು ಕೇವಲ ಒಂದು ಗಣೇಶ ಮತ್ತೆ ಕನ್ನಡ ರಾಜ್ಯೋತ್ಸವ ಅಂತ. ಆದ್ರೆ ಆಮೇಲೆ ಶುರು ಆಗಿದ್ದು ವರ್ಷಕ್ಕೆ 6-8 ಪ್ರೋಗ್ರಾಮ್ಗಳು ಶುರು ಆಯ್ತು ಸರ್. ಎವ್ರಿ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಬಂದ ತಕ್ಷಣ, ಈಗ ನವೆಂಬರ್ ಅಲ್ಲಿ ನಾವು ಸ್ಟಾರ್ಟ್ ಫಸ್ಟ್ ಮೇನ್ ನಮ್ಮ ಪ್ರೋಗ್ರಾಮ್ ಕನ್ನಡ ರಾಜ್ಯೋತ್ಸವ ಆದ್ಮೇಲೆ ನೆಕ್ಸ್ಟ್ ಈಗ ಜಾನುವರಿ ಫೆಬ್ರವರಿಲಿ ಯುಗಾದಿ ಬರುತ್ತೆ. ಯುಗಾದಿ ಆದ್ಮೇಲೆ ಈಗ ನಮ್ಮ ಸಮ್ಮರ್ ಬರುತ್ತೆ. ಸಮ್ಮರ್ ಅಲ್ಲಿ ನಾವು ಲೈಕ್ ಏನೋ ಇಲ್ಲಿ ತುಂಬಾ ಸಮ್ಮರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಗ್ರಿಲ್ ಈವೆಂಟ್ ಅಂತ ಮಾಡ್ತಾರೆ ಎಲ್ಲ. ಓಕೆ, ಹೊರಗಡೆ ಹೋಗಿ ಎಲ್ಲರ ಜೊತೆ ಗ್ರಿಲ್ ಈವೆಂಟ್ ಮಾಡ್ತೀವಿ, ಗಣೇಶ ಮಾಡ್ತೀವಿ, ಅದೇ ತರ ತುಂಬಾ ಸ್ಪೋರ್ಟ್ಸ್ ಈವೆಂಟ್ ಮಾಡ್ತಿದೀವಿ. ಈ ತರ ಬೇರೆ ಬೇರೆ ಈವೆಂಟ್ ಗಳನ್ನೆಲ್ಲ ಮಾಡ್ತಾ ಶುರು ಆದ್ವಿ. ಅಲ್ಲಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆಮೇಲೆ 2020 ನಾವೇನ್ ಮಾಡಿದ್ವಿ ಅಂತಂದ್ರೆ ಕನ್ನಡ ಕಲಿ ಪ್ರೋಗ್ರಾಮ್ ಶುರು ಮಾಡಿದ್ವಿ. ಸೊ ಅದು ಒಂದು, ಅಲ್ಲಿಂದ ನಾವು ಫ್ರೀ ಆಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಎಲ್ಲಾ ಕನ್ನಡಿಗರಿಗೂ ಕನ್ನಡ ಹೇಳ್ಕೊಡೋದನ್ನ ಶುರು ಮಾಡಿದ್ವಿ. ನಮ್ಮ ಹತ್ರ ಅವಾಗ ಶುರು ಮಾಡಿದಾಗ 40 ಮಕ್ಕಳು ಬಂದ್ರು. ತುಂಬಾ ಇಂಟ್ರೆಸ್ಟ್ ಆಗಿ ನಮ್ಗೆ ಶೋಭಾ ಅಂತೇಳಿ ಒಬ್ಬ ಕನ್ನಡ ಟೀಚರ್ ಇದಾರೆ, ಅವರು ಫುಲ್ ಲೀಡ್ ತಗೊಂಡು ಇದನ್ನ. ಅವರು ಬೇರೆ ಯಾರು ಅಲ್ಲ, ನಮ್ಮ ಇಲ್ಲಿ ಲೋಕನಾಥ್ ಇದ್ರಲ್ಲ, ಅವ್ರ ವೈಫ್. ಸೊ ಇವತ್ತಿನವರೆಗೂ ಅವರು ನಮ್ಮ ಕನ್ನಡ ಕಲಿನ ಒಂದು ಒಂದು ಹೇಳ್ಬೇಕಂದ್ರೆ ಅವರು ಸ್ತಂಭ, ಎದುರು ಸ್ತಂಭ ಅಂತ ಹೇಳ್ತಾರಲ್ವಾ, ಪಿಲ್ಲರ್ ತರ ಅವರು, ಅವ್ರ ಮುಂದೆ ನಿಂತ್ಕೊಂಡು ಅದನ್ನ ನಡೆಸ್ತಾ ಇದ್ದಾರೆ. ಸೊ ಈ ತರ ನಮ್ದು ಕಂಟಿನ್ಯೂ ಆಗಿ ಇವತ್ತು ಇದ್ರಂತ ನಾವಿಕೋತ್ಸವ ಅಂತ ದೊಡ್ಡ ಈವೆಂಟ್ ಮಾಡೋ ಲೆವೆಲ್ ಗೆ ಬಂದಿದ್ದೀವಿ ಸರ್. ದಿಸ್ ಇಸ್ ಹೌ ಅವರ್ ಜರ್ನಿ ಸ್ಟಾರ್ಟೆಡ್. ಸೂಪರ್ ಸರ್, ವಂಡರ್ಫುಲ್ ಜರ್ನಿ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಕನ್ನಡನ ಅಲ್ಲೂ ಕೂಡ ನೀವು ಕರ್ನಾಟಕದ ಕರ್ನಾಟಕತನವನ್ನ ಹೇಳಿದ್ರಿ. ರೈನ್ಮನ್ ಎರಡು ನದಿಗಳು ಸೇರಿ ಆಯ್ತು ಅಂತ, ಆ ನದಿಗಳು ಸೇರಿ ಯಾವ ತರ ದೊಡ್ಡ ನದಿ ಆಯ್ತು, ಅದೇ ತರ ಎಷ್ಟೋ ಜನ ಕನ್ನಡಿಗರು ಸೇರಿ ಕನ್ನಡವನ್ನ ಅಲ್ಲೂ ಕೂಡ ಮುಂದಕ್ಕೆ ತರ್ತಾ ಇದೀರಿ ಅಂತ ಕೇಳಕ್ಕೆನೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಇನಿಷಿಯೇಟಿವ್ ನ ತಗೊಂಡಿರೋದಕ್ಕೆ. ಇದೇ ತರಹದ ಕೆಲಸ ಮುಂದೆ ಕೂಡ ಆಗಲಿ ಅನ್ನೋಂಥದ್ದನ್ನ ಆಶಿಸ್ತಾ ಮಾತನ್ನ ಮುಂದುವರ್ಸೋಣ. ಕೇಳ್ತಾರೆ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಹಾಯ್, ಹಲೋ, ನಮಸ್ಕಾರ, ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಈಗ ಹೇಗಿದ್ದಾರೆ ನಮ್ಮ ಕನ್ನಡ ಜನ, ಬೊಂಬಾಟಾಗಿದ್ದಾರೆ. ಕನ್ನಡದ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ರೇಡಿಯೋ ನಮ್ ರೇಡಿಯೋ. ಕೀಪ್ ಲಿಸ್ನಿಂಗ್ ಟು ನಮ್ ರೇಡಿಯೋ.
ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಾವಿಕೋತ್ಸವ 2024 ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶ್ವನಾಥ್ ಬಾಳೆಕಾಯಿ ಅವ್ರು ಮಾತಾಡಿದ್ರು, ಯಾವ ತರ ಇದೊಂದು ಪ್ಲಾನ್ ಶುರುವಾಯಿತು, ಎಷ್ಟು ದಿನದಿಂದ ಈ ಒಂದು ಪ್ಲಾನ್ ನಡೀತು, ಯಾವ ಹಂತಕ್ಕೆ ಬಂದಿದೆ ಅಂತ. ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಲೋಕಲ್ ಕನ್ನಡ ಅಸೋಸಿಯೇಷನ್ ಏನಿರುತ್ತೆ ಅದು ತುಂಬಾ ಮುಖ್ಯ ಆಗುತ್ತೆ. ಈ ವರ್ಷ ನಡೀತಾ ಇರುವಂತದ್ದು ಜರ್ಮನಿನಲ್ಲಿ, ಹಾಗಾಗಿ ರೈನ್ಮನ್ ಕನ್ನಡ ಸಂಘದ ಒಂದು ಸಾಕಷ್ಟು ಕೆಲಸಗಳು ಅಲ್ಲಿ ನಡೀತಾ ಇದೆ. ವೇದಾ ಕುಮಾರಸ್ವಾಮಿ ಅವರು ಅದರ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ವೇದಾ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಮೊದಲನೇದಾಗಿ ನಮಸ್ಕಾರ ಅವನಿತಾರ ಅವರ, ನಾವು ಇಲ್ಲಿ ಚೆನ್ನಾಗಿದ್ದೇವೆ. ಇವತ್ತು ತಾನೇ ಬೆಳಿಗ್ಗೆ ನಾವು ಶಿವಕುಮಾರ್ ಅವರು ಫ್ರಾಂಕ್ಫರ್ಟಿಗೆ ಲ್ಯಾಂಡ್ ಆಗಿ ರೀಚ್ ಆದ್ರು. ಸೊ ವಿ ವೆಂಟ್ ಟು ಅಲ್ಲಿ ಹೋಗಿ ನಾವು ವೆಲ್ಕಮ್ ಮಾಡ್ಕೊಂಡು ಬಂದ್ವಿ. ನಮ್ಮ ಟೀಮ್ ಅಲ್ಲಿ ಹೋಗಿ ಮೀಟ್ ಮಾಡಿ ಖುಷಿ ಆಯ್ತು ಇವತ್ತು. ಸೊ ಟು ಮೀಟ್ ಹಿಮ್ ಎಷ್ಟು ಆಲ್ಮೋಸ್ಟ್ ನಾವು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಇಂದ ಮಾತಾಡ್ತಾ ಇದ್ವಿ ಶಿವಕುಮಾರ್ ಅವ್ರ ಜೊತೆ, ಬಟ್ ಪ್ರೋಗ್ರಾಮ್ ಅಕ್ಸೆಪ್ಟೆನ್ಸ್ ಈ ಜನವರಿಯಿಂದ ಮಾತಾಡಿದ್ದು. ಆ ತಿಂಗಳಿಂದ ಪ್ರಿಪರೇಷನ್ ಕಂಟಿನ್ಯೂಸ್ ಮೀಟಿಂಗ್ಸ್ ಅಲ್ಲಿ ಇದ್ವಿ. ಅವ್ರ ಜೊತೆ ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡಕ್ ಸಿಕ್ತು ನಮಗೆ, ಫುಲ್ ಖುಷಿ ಆಯ್ತು. ವಂಡರ್ಫುಲ್ ವಂಡರ್ಫುಲ್ ಸರ್. ಇನ್ನೊಂದು ಇಂಪಾರ್ಟೆಂಟ್ಲಿ ಕೇಳಬೇಕು ಅಂದ್ರೆ, ಈಗ ನಾವಿಕೋತ್ಸವ ಮಾಡ್ತೀವಿ ಅನ್ನೋಂಥದ್ದು ಒಂದು ಥಾಟ್ ಬಂದಾಗ ಅದನ್ನ ನೀವು ನಿಮ್ಮ ಕಮಿಟಿನಲ್ಲಿ ಆಗಿರ್ಬೋದು ಅಥವಾ ಬೇರೆ ಮೆಂಬರ್ಸ್ ಗೆ ಹೇಳಿದಾಗ, ಅಂದ್ರೆ ಎಸ್ಪೆಷಲಿ ನಿಮ್ಮ ಕನ್ನಡ ಅಸೋಸಿಯೇಷನ್ ಅಲ್ಲಿ ಯಾವ ತರ ರಿಯಾಕ್ಷನ್ ಇತ್ತು, ಇದ್ದಂತ ಅಲ್ಲಿದ್ದಂತ ಕನ್ನಡಿಗರೆಲ್ಲ ಯಾವ ತರ ರಿಯಾಕ್ಟ್ ಮಾಡಿದ್ರು, ಯಾವ ತರ ಒಂದು ಹುಮ್ಮತ್ ಸಿಕ್ತು ಆ ಟೈಮಲ್ಲಿ ಅನ್ನೋಂಥದ್ದನ್ನ ನಮಗೆ ತಿಳಿಸಬಹುದಾ? ಇದು ನಾವು ಈ ನಾವಿಕೋತ್ಸವ ನಾವು ನನಗೆ ಗೊತ್ತಿರೋ ಹಾಗೆ ರವೀಂದ್ರ ಕುಲಕರ್ಣಿ ಅವ್ರ ಜೊತೆ ಶಿವಕುಮಾರ್ ಅವರು ಮತ್ತು ಅವ್ರ ತಂಡ ಮಾತಾಡೋಕ್ಕೆ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ರು. ನನ್ನ ಹಳೆಯ ಪ್ರೆಸಿಡೆಂಟ್ ಆದ ಶಶಿ ಕಿರಣ್ ಅವ್ರ ಜೊತೆ ಇದು ಮತಕ್ಕೆ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ನಾವು ನಮ್ಮ ಹೊಸ ಕಮಿಟಿ ಆದಾಗ ನಾನು, ಲೋಕಿ, ವಿಶ್ವನಾಥ್, ಅಕ್ಷಯ್ ಕಬಡ್ಡಿ ಮತ್ತು ಜಯಂತ್ ರಿಯಾಜ್ ಅಂತ ನಾವು ಇಷ್ಟು ಜನ ಸೆಲೆಕ್ಟ್ ಆದಾಗ ನಮಗೆ ನಮ್ಮ ಪ್ರೋಗ್ರಾಮ್ಸ್ಗಳು ಶುರು ಆಗ್ತಾ ಇತ್ತು. ಆ ಟೈಮಲ್ಲಿ ನಾವು ಶಿವಕುಮಾರ್ ಅವ್ರ ಜೊತೆ ಮಾತಾಡಕ್ಕೆ ಶುರು ಮಾಡಿದ್ವಿ, ಎಲ್ಲ ಡೀಟೇಲ್ಸ್ ಹೇಗೆ ಅಂತ ತಿಳ್ಕೊತಾ ಇದ್ವಿ. ಬಟ್ ಆಗ್ಲೇ ಅಷ್ಟೊತ್ತಿಗೆ ನಾವಿಕೋತ್ಸವ ಅನ್ನೋ ಪಬ್ಲಿಸಿಟಿ ಆಗೋಗಿತ್ತು, ಬರ್ತಾ ಇದೆ ಜರ್ಮನಿಗೆ ಅಂತ. ಬಟ್ ರವೀಂದ್ರ ಕುಲಕರ್ಣಿ ಅವರು ಅದು ಎಲ್ಲಾ ಸಂಘಗಳ ಜೊತೆ ಮೀಟಿಂಗ್ ಸೇರಿಸಿ ಎಲ್ಲ ಮಾಡ್ಬೇಕಾದ್ರೆ ಅದು ಫ್ರಾಂಕ್ಫರ್ಟ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಡಿಸೈಡ್ ಮಾಡಿದ್ರು. ಅದು ಲಾಜಿಸ್ಟಿಕ್ ಪ್ರಕಾರ ಮತ್ತು ನಮ್ಮ ಆರ್ ಎಂ ಕೆ ಎಸ್ ಮಾಡಿರುವ ಹಳೆಯ ಇವೆಂಟ್ಸ್ ನೋಡಿ ನಮಗೆ ಈ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು, ಆಲ್ಸೋ ಲಾಜಿಸ್ಟಿಕ್ ಇರೋ ಇದು ಈಸಿ ಆಗಿರೋದ್ರಿಂದ ಇದು ಒಳ್ಳೆಯ ಪ್ಲೇಸ್ ಅಂತ ಹೇಳಿ ನಮಗೆ ಅಲ್ಲಿ ಫ್ರಾಂಕ್ಫರ್ಟ್ ಅಲ್ಲಿ ಆರ್ ಎಂ ಕೆ ಎಸ್ ಇರೋದ್ರಿಂದ ನಮಗೆ ಎಲ್ಲ ಸಂಘಗಳು ಒಪ್ಪಿಗೆ ಕೊಟ್ಟು ನಮಗೆ ಮುಂದುವರೆ ಹೇಳಿದ್ರು. ಸೂಪರ್ ಸರ್. ನಮಗೆ ತಗೊಳಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹಿಂಜರಿಕೆ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾವಿಕೋತ್ಸವ ಅಂದ ತಕ್ಷಣ ಅವರು ಯುಎಸ್ ಅಲ್ಲಿ ಹೇಗೆ ಮಾಡ್ತಾರೆ ಅಂತೆಲ್ಲ ನೋಡಿದಾಗ ತುಂಬಾ ಭರ್ಜರಿಯಿಂದ ಮಾಡ್ತಾರೆ. ಆಕ್ಚುಲಿ ಅವರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ನಾವಿಲ್ಲಿ ಜರ್ಮನಿ ಎಲ್ಲ ನೋಡಿದಾಗ ನಾವೆಲ್ಲ ಇನ್ನೂ ಸಣ್ಣ ಸಂಘಗಳು, ಆಲ್ಮೋಸ್ಟ್ ಒಂದು 500-600 ಜನ ಸೇರಂತ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಅವರು ಅಲ್ಲಿ 40 ಅಸೋಸಿಯೇಷನ್ 50 ಅಸೋಸಿಯೇಷನ್ ಸೇರ್ಕೊಂಡ್ಬಿಟ್ಟು 1,000 ಜನ ಸೇರಿಸ್ಬಿಟ್ಟು 2,000 ಜನ ಸೇರ್ಸ್ ಮಾಡೋದು. ಸೊ ನಾವೊಂದು ಥಿಂಕ್ ಮಾಡಿದ್ವಿ, ನಾವು 2 ಸಂಘಗಳನ್ನ ಸೇರ್ಸೋದೇ ಒಂದು ದೊಡ್ಡ ಕಷ್ಟ, ಅವರು 40 ಸಂಘಗಳನ್ನ ಹೇಗೆ ಸೇರಿಸಿರ್ಬೋದು ಅಂತ. ಇದು ನಾವು ಮಾಡಿದ್ರೆ ಇವೆಂಟ್ ಅಲ್ಲಿ ಫ್ರಾಂಕ್ಫರ್ಟ್ ಮಾಡಿದ್ರೆ ನಮಗೇನು ಬರುತ್ತೆ, ನಮಗೇನು ಸಿಗುತ್ತೆ, ನಮಗೇನು ಇದಾಗುತ್ತೆ. ನಾವು ಅವಾಗ ರವೀಂದ್ರ ಕುಲಕರ್ಣಿ ಅವ್ರ ಜೊತೆ ಮಾತಾಡಿದಾಗ, ನಮ್ಮ ಸಂಘಗಳ ನಮ್ಮ ಕಮಿಟಿ ಅವ್ರ ಜೊತೆ ಮಾತಾಡಿದಾಗ, ನಾವು ನಮಗೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಯುರೋಪ್ ಅಲ್ಲಿರೋ ಎಲ್ಲಾ ಕನ್ನಡ ಸಂಘಗಳನ್ನ ಒಂದು ಪ್ಲಾಟ್ಫಾರ್ಮ್ ಸೇರ್ಸಕ್ಕೆ ಇದು ಒಂದು ಆಪರ್ಚುನಿಟಿ ಖಂಡಿತ ಅಂತ ಹೇಳ್ಬಿಟ್ಟು ನಾವು ಎಸ್ ನಾವು ಮಾಡೋಣ, ನಮಗೆ ಎಲ್ಲ ಸಂಘಗಳಿಂದ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಶುರು ಮಾಡಿದ್ವಿ. ನೀವು ಶುರು ಮಾಡಿದ್ರಿ, ಅದ್ರ ಜೊತೆ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಅಫ್ಕೋರ್ಸ್ ನಿಮ್ಮ ಕನ್ನಡ ಅಸೋಸಿಯೇಷನ್ ಅಲ್ಲಿರುವಂತಹ ಬೇರೆ ಬೇರೆಯವರು ಕೂಡ ಬೇರೆ ಬೇರೆ ಕೆಲಸಗಳನ್ನ ಮಾಡಿರ್ತೀರಿ ಅನ್ನೋಂಥದ್ದು ಸಹಜವಾಗಿ ಅದು ನಡೆಯುವಂತ ಪ್ರೊಸೆಸ್. ಅದ್ರ ಬಗ್ಗೆ ನಮ್ಮ ಲೋಕನಾಥ್ ಅವರು ಕೂಡ ನಮ್ಮ ಜೊತೆ ಲೈನ್ ಅಲ್ಲಿ ಇದಾರೆ, ಸೆಕ್ರೆಟರಿ ಆಫ್ ರೈನ್ಮನ್ ಕನ್ನಡ ಸಂಘ, ಇವರು ಕೂಡ ಇದಾರೆ. ಇವ್ರನ್ನು ಕೂಡ ಮಾತಾಡಿಸಿ ಅವ್ರ ಹತ್ರ ಕೂಡ ಯಾವ ತರ ಈ ಒಂದು ಕೋಆರ್ಡಿನೇಟ್ ಆಯ್ತು, ನಮ್ಮ ವೇದಾ ಸರ್ ಹೇಳಿದಾಗೆ ಈ ಐಡಿಯಾ ಬಂತು ಇದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅಂದಾಗ ಯಾವ ತರ ಅದನ್ನು ಶುರು ಮಾಡಿದ್ರಿ ಸರ್? ನಮಸ್ಕಾರ ಅವನಿದಾರ ಅವರೇ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಇಲ್ಲಿ ಬಂದು ನಾವಿಕೋತ್ಸವದ ಬಗ್ಗೆ ಅಥವಾ ಆರ್ ಎಂ ಕೆ ಎಸ್ ರೈನ್ ಮೈನ್ ಕನ್ನಡ ಸಂಘದ ಬಗ್ಗೆ ನಮ್ಮ ಕೆಲಸಗಳ ಬಗ್ಗೆ ಹೇಳೋದಕ್ಕೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್. ಖಂಡಿತ ಸರ್, ನಮ್ಮ ರೇಡಿಯೋ ನಾವು ಆಗ್ಲೇ ಹೇಳಿದಾಗೆ ಲಾಸ್ಟ್ 8 ವರ್ಷದಿಂದ ಎಲ್ಲ ಕನ್ನಡ ಕೆಲಸಗಳಿಗೆ, ಕನ್ನಡದ ಒಂದು ಕಾರ್ಯಕ್ರಮಗಳಿಗೆ ಯಾವಾಗಲೂ ಕೂಡ ಮುಂದೆ ಇರ್ತೀವಿ ಅನ್ನೋದನ್ನ ಆಗ್ಲೇ ಹೇಳಿದೆ. ಸೊ ಹಾಗಾಗಿ ನಾವು ಇದು ಏನೋ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದೀವಿ ಅನ್ನೋದಕ್ಕಿಂತ ನಮ್ಮ ಕರ್ತವ್ಯ ಅನ್ಕೊಂಡು ನಾವು ಇದನ್ನ ಭಾವಿಸ್ತೀವಿ, ಅದನ್ನ ಮಾಡ್ತಾ ಇದೀವಿ ಕೂಡ. ಸೊ ಎಸ್ ಸರ್, ದಯವಿಟ್ಟು ತಿಳಿಸಿ. ಹೌದು, ಇದು ನೀವು ಹೇಳದಂಗೆ ನಮ್ಗೆ ಒಂದು ಇದ್ರ ಬಗ್ಗೆ ತಿಳಿದಾಗ ಆಲ್ಮೋಸ್ಟ್ ಒಂದು 8 ತಿಂಗಳ ಹಿಂದೆ ಅಥವಾ 1 ವರ್ಷದ ಹಿಂದೆ ನಮ್ಗೆ ಗೊತ್ತಾಯ್ತು ನಾವಿಕೋತ್ಸವ ಅನ್ನೋದು ಫ್ರಾಂಕ್ಫರ್ಟ್ ಅಲ್ಲಿ ಆಗಬಹುದು ಅಥವಾ ಜರ್ಮನಿನಲ್ಲಿ ಬರುತ್ತೆ ಅಂತ ಬಂದಾಗನೇ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಸೊ ನಾವು ರೈನ್ಮೈನ್ ಕನ್ನಡ ಸಂಘ ಒಂದು
ಅರೌಂಡ್ ಒಂದು 500 ಜನ ಇರುವ ಸಂಘ, ಅಂದ್ರೆ 500 ಮೆಂಬರ್ಸ್ ಗಳ ಸತ್ಯವಾಗಿ ಏನ್ ಹೇಳ್ತೀವಿ, ವರ್ಷದಲ್ಲಿ ಯುಗಾದಿ ರಾಜ್ಯೋತ್ಸವ ಮಾಡ್ತೀವಿ, ಗಣೇಶ ಹಬ್ಬ ಮಾಡ್ತೀವಿ, 400-500 ಜನ ಈ ರೈನ್ ಮೈನ್ ಏರಿಯಾ ಏನಿದೆ ಇಷ್ಟು ಒಂದು 3-4 ದೊಡ್ಡ ದೊಡ್ಡ ಊರುಗಳು ಫ್ರಾಂಕ್ಫರ್ಟ್ ಸರೌಂಡಿಂಗ್ ಅಲ್ಲಿರೋ ಊರುಗಳು ಸೇರಿ ಮಾಡೋ ಹಬ್ಬಗಳು. ಸೊ ನಮ್ಮ ಈ ಇಷ್ಟು ರೇಂಜ್ ಅಲ್ಲಿ ಮಾಡ್ತಾ ಇದ್ವಿ, ಇದನ್ ಮಾಡ್ಬೋದಾ ಅನ್ನೋದು ಒಂದ್ ದೊಡ್ಡ ಚಾಲೆಂಜ್ ಇತ್ತು ನಮ್ಗೆ. ಯಾಕಂದ್ರೆ ಈ ನಾವಿಕೋತ್ಸವಕ್ಕೆ ನಮಗೆ ಇಲ್ಲ ಅಂದ್ರು ನಮ್ಮ ಎಕ್ಸ್ಪೆಕ್ಟೇಷನ್ 1,000 ಜನ ಬರೋ ಎಕ್ಸ್ಪೆಕ್ಟೇಷನ್ ಇದೆ ಟೋಟಲ್. ಸೊ ನಮ್ಗೆ ಅಲ್ಲಿಂದ ಶುರು ಆಯ್ತು. ಆಕ್ಚುಲಿ ಹೇಗೆ ಮಾಡಬಹುದು ಅನ್ನೋದಕ್ಕೆ 6 months ಹಿಂದೆನೆ ಟಿಪಿಕಲ್ ನಾವೇನು ಹೆಂಗೆ ಪ್ರಾಜೆಕ್ಟ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಆ ತರ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಶುರು ಪ್ರಾಪರ್ ಆಗಿ ಮಾಡಬೇಕು. ಇದು ನಮ್ದು ಲೋಕಲ್ ಇವೆಂಟ್ ಅಲ್ಲ, ಇದು ತುಂಬಾ ಜನ ಗೆಸ್ಟ್ ಗಳು ಬರ್ತಿದ್ದಾರೆ, ತುಂಬಾ ಸೆಲೆಬ್ರಿಟಿಗಳು ಬರ್ತಿದ್ದಾರೆ, ಸೊ ಲಾಜಿಸ್ಟಿಕ್ ಇದೆ, ಇದನ್ನೆಲ್ಲ 6 ತಿಂಗಳಿಂದಾನೆ ಪ್ಲಾನಿಂಗ್ ಶುರು ಆಗಿದೆ ಸರ್. ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾವುದೇ ತಗೊಂಡ್ರು ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಇಲ್ಲ ಅಂದ್ರು 13 ಡಿಫ್ರೆಂಟ್ ತಂಡಗಳು ಕೆಲಸ ಮಾಡ್ತಾ ಇದೆ. ಈಗ ದೊಡ್ಡ ಕಂಪನಿನಲ್ಲಿ ಹೇಗೆ ಕೆಲಸ ಮಾಡ್ತಿದೀವೋ ಆ ತರ ಕೆಲಸ ಮಾಡ್ತಾ ಇದೆ. ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇಟ್ಕೊಂಡು ಡಿಪಾರ್ಟ್ಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹೋಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಇದೆ, ಕನ್ವೆನ್ಷನ್ ಮ್ಯಾನೇಜ್ಮೆಂಟ್ ಟೀಮ್ ಇದೆ, ಫುಡ್ ಗೆ ಒಂದು 15-20 ಜನದ ಒಂದು ದೊಡ್ಡ ಫುಡ್ ಟೀಮ್ ಇದೆ ನಮ್ಮ ಹತ್ರ. ಈ ಹೋಲ್ ಇವೆಂಟ್ ಚಾಲೆಂಜ್ ಅಥವಾ ಚಾಲೆಂಜ್ ಅಂತ ಹೇಳಕ್ ಹೋಗಲ್ಲ, ಒಂದು ಅಪರ್ಚುನಿಟಿ ಏನಂದ್ರೆ ಲೈವ್ ಮ್ಯೂಸಿಕ್ ಈ ಒಂದು ರೇಂಜ್ ಅಲ್ಲಿ ನಡೀತಾ ಇರೋದು ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಕನ್ನಡದ ಲೆವೆಲ್ ಅಲ್ಲಿ ನಡೀತಾ ಇರೋದು ಇದೇ ಫಸ್ಟ್ ಟೈಮ್. ಅದಕ್ಕೆ ಇರೋ ತುಂಬಾ ರಿಕ್ವೈರ್ಮೆಂಟ್ಸ್ ಏನಿತ್ತು ಅದನ್ನ ಎಲ್ಲ ತಗೊಂಬರೋದಕ್ಕೂ ನಮ್ಗೆ ದೊಡ್ಡ ಚಾಲೆಂಜಸ್ ಇತ್ತು, ಅಥವಾ ಚಾಲೆಂಜಸ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಹೇಳ್ಬೇಕಂದ್ರೆ ಲಾಸ್ಟ್ 6 months ಅಲ್ಲಿ ನಾವು ಏನಿದು ಆರ್ಗನೈಸಿಂಗ್ ಕಮಿಟಿ ಅಂತ ಹೇಳ್ಬೋದು, ಇಲ್ಲಿ ಫ್ರಾಂಕ್ಫರ್ಟ್ನಲ್ಲಿ ಇರೋರು ತುಂಬಾ ಫಿಸಿಕಲಿ ಅಥವಾ ತುಂಬಾ ಕೆಲಸಗಳು ನಡೀತಾ ಇದೆ, ಅದರಲ್ಲಿ ಬೇರೆ ಸಂಘಗಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ. ಸೊ ಏನೇ ಮಾಡೋದಾಗ್ಲಿ ನಾಲೆಡ್ಜ್ ಶೇರಿಂಗ್ ಆಗ್ಲಿ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಸೊ ಆ ರೀತಿಯಲ್ಲಿ ಇದು ನಡೀತಾ ಇದೆ ಸರ್. ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಈ ಒಂದು ಇವೆಂಟ್ ಏನ್ ನೀವು ಪ್ಲಾನ್ ಮಾಡ್ಕೊಂಡಿದ್ರು ಆದಷ್ಟು ಬೇಗ ಇದು ಸಕ್ಸಸ್ ಆಗುತ್ತೆ ಅಂತ ಕೂಡ ನಾವು ತಿಳಿಸ್ತಾ ಮುಂದಕ್ಕೆ ನಮ್ಮ ರವೀಂದ್ರ ಕುಲಕರ್ಣಿ ಅವರು ಇದಾರೆ, ಪೂಜಾ ಅವರು ಇದಾರೆ, ಹಾಗೆ ಶಿವಕುಮಾರ್ ಇದಾರೆ, ಅವ್ರ ಜೊತೆ ಕೂಡ ಮಾತಾಡ್ತಾ ವೇದ ಅವರೇ ಮತ್ತೆ ಲೋಕನಾಥ್ ಅವರೇ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಎಲ್ಲ ಇನ್ಫಾರ್ಮೇಶನ್ ಗೆ. ಮತ್ತೆ ಒಂದ್ಸರ್ತಿ ರೈನ್ಮನ್ ಕನ್ನಡ ಸಂಘಕ್ಕೆ ನಮ್ಮ ರೇಡಿಯೋ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತಾ ಇದೀವಿ. ಇದೇ ತರಹ ಕನ್ನಡ ಕೆಲಸಗಳನ್ನ ಮುಂದೆ ಕೂಡ ಮಾಡಿ ನಮ್ಮ ರೇಡಿಯೋ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಒಂದು ಶಾರ್ಟ್ ಬ್ರೇಕ್ ತಗೋಣ. ತಗೊಂಡು ವಾಪಸ್ ಬಂದ ನಂತರದಲ್ಲಿ ನಮ್ಮ ನಾವಿಕೋತ್ಸವದ ಬಗ್ಗೆ ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಪ್ರಪಂಚದಾದ್ಯಂತ ಇರುವ ಎಲ್ಲ ಕನ್ನಡಿಗರಿಗೂ ನಿಮ್ಮ ಯಶ್ ಮಾಡುವ ನಮಸ್ಕಾರಗಳು. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರ ಅಂತ ತಿಳಿಸ್ತಾ ಇರೋದು ನಾನು ಅವನಿಧರ್ ಹವಾಲ್ದಾರ್, ನಮ್ಮ ರೇಡಿಯೋದ ಫೌಂಡರ್. ನಾವಿಕೋತ್ಸವದ ಬಗ್ಗೆ ಮಾತಾಡ್ತಾ ಇದ್ವಿ. ನಾವಿಕೋತ್ಸವ ಜರ್ಮನಿನಲ್ಲಿ ನಡೀತಾ ಇದೆ ಈ ವರ್ಷ. ಅದ್ರ ಬಗ್ಗೆ ಅವಾಗಿಂದ ಅನೇಕ ಅನೇಕ ವಿಚಾರಗಳನ್ನ ತಿಳಿಸ್ತಾ ಬಂದ್ರು ನಮ್ಮ ವಿಶ್ವನಾಥ್ ಅವರು, ವೇದ ಅವರು, ಲೋಕನಾಥ್ ಅವರು. ಈಗ ಸದ್ಯಕ್ಕೆ ರವೀಂದ್ರ ಕುಲಕರ್ಣಿ ಅವರನ್ನ ಮಾತಾಡ್ಸೋಣ. ಎಷ್ಟೊಂದು ಕನ್ನಡ ಸಂಘಗಳು ಸೇರಿ ಈ ಸರ್ತಿ ನಾವಿಕೋತ್ಸವವನ್ನ ಯುರೋಪ್ ನ ಜರ್ಮನಿನಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು. ಸೊ ಎಷ್ಟೊಂದು ಕನ್ನಡ ಕೂಟಗಳು, ಕನ್ನಡ ಸಂಘಗಳು ಸೇರಿ ಮಾಡಬೇಕು ಅಂದ್ರೆ ಒಬ್ಬ ಮೇನ್ ಕೋಆರ್ಡಿನೇಟರ್ ಬೇಕು. ಮೇನ್ ಕೋಆರ್ಡಿನೇಟರ್ ಯಾರು ಅಂತ ಕೇಳಿದಾಗ ಎಲ್ಲರ ಬಾಯಲ್ಲಿ ಬಂದಂತ ಒಂದು ಹೆಸರು ರವೀಂದ್ರ ಕುಲಕರ್ಣಿ ಸರ್ ಅಂತ. ಸೊ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ರವೀಂದ್ರ ಸರ್ ನಮಸ್ಕಾರ, ಮೊದಲನೇದಾಗಿ ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ, ಯಾವ ತರ ಕೋಆರ್ಡಿನೇಟ್ ಮಾಡ್ತಾ ಇದ್ರಿ, ಏನೆಲ್ಲ ನಿಮ್ ಬಗ್ಗೆ ಕೇಳ್ತಾನೆ ನೀವು ಅವಾಗಿಂದ, ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನಮಸ್ಕಾರ ಅವನಿದರ್ ಅವರೇ, ನಾನು ಚೆನ್ನಾಗಿದ್ದೀನಿ ಮತ್ತು ಎಲ್ಲ ನಮ್ಮ ರೇಡಿಯೋ ಕೆಳಗರಿಗೆ ನಮಸ್ಕಾರ. ಫಸ್ಟ್ ಇದು 1-1.5 ವರ್ಷ ಹಿಂದಕ್ಕೆ ಹೋದ್ರೆ ನಾವು, ಸೊ ಅವಾಗ ನಾವು ನಾರ್ಮಲಿ ಇಲ್ಲಿ ಯುರೋಪ್ ಅಲ್ಲಿರೋ ಎಲ್ಲ ಕನ್ನಡ ಸಂಘಗಳು, ಅಂದ್ರೆ ಜರ್ಮನಿಯಲ್ಲಿ ಒಂದು 18 ಸಂಘಗಳಿದಾವೆ, ಅದರಲ್ಲಿ ಒಂದು 8-9 ರಿಜಿಸ್ಟರ್ ಹೌದು. ಬೇರೆ ಅವರನ್ನು ದೇ ಆರ್ ಗ್ಯಾದರ್ಡ್ ಟುಗೆದರ್ ಕನ್ನಡ ರಾಜ್ಯೋತ್ಸವ ಮತ್ತು ಯುಗಾದಿ ಆ ತರ ಪ್ರೋಗ್ರಾಮ್ ಮಾಡ್ತಿರ್ತಾರೆ. ಮತ್ತೆ ಯುರೋಪ್ಗೆ ಬಂದಾಗ ಎಲ್ಲ ಕಂಟ್ರಿಯಲ್ಲಿ ಎಲ್ಲ ದೇಶಗಳಲ್ಲೂ ನೀವು ಇದು ಫ್ರಾನ್ಸ್ ತಗೊಂಡ್ರಿ, ನೆದರ್ಲ್ಯಾಂಡ್, ಆಮೇಲೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಎಲ್ಲ ಕಂಟ್ರಿಯಲ್ಲೂ ಕನ್ನಡಿಗರಿದ್ದಾರೆ ಮತ್ತು ಎಲ್ಲ ಅಂದ್ರೆ ಒಂದೊಂದು ಸಂಘಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಒಟ್ಟು ಒಂದು 45-50 ಸಂಘಗಳಿದ್ದಾವೆ ಕಂಪ್ಲೀಟ್ ಆಗಿ ಯುರೋಪ್ ತಗೊಂಡ್ರೆ. ಸೊ ಅದಕ್ಕೆ 1-1.5 ವರ್ಷದಿಂದ ನಾವು ಇಲ್ಲಿ ಒಂದು ಯುರೋಪ್ ಅಲ್ಲಿ ಒಂದು ಎಲ್ಲ ಅಟ್ಲೀಸ್ಟ್ ಮೊದಲು ಜರ್ಮನಿಯಲ್ಲಿ ಮತ್ತು ಯುರೋಪ್ ಅಲ್ಲಿ ಸೇರ್ಕೊಂಡು ಒಂದು ದೊಡ್ಡ ಇವೆಂಟ್ ಮಾಡಬೇಕು, ಎಲ್ಲ ಕನ್ನಡಿಗರು
ಸೇರಿಸ್ಕೊಂಡು ಬಂದಾಗ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ ಲಾಸ್ಟ್ ಇಯರ್. ಸೊ ಅವಾಗ ಒಂದು ಐಡಿಯಾ ಬಂತು, ಅವರು ಒಂದು ಐಡಿಯಾ ಕೊಟ್ಟರು, ನೀವು ಯುರೋಪ್ ಅಲ್ಲಿ ಯಾಕೆ ಒಂದು ಎಲ್ಲ ಸೇರಿ ಒಂದು ದೊಡ್ಡ ಇವೆಂಟ್ ಮಾಡಬಾರ್ದು ಅಂತ. ಅವಾಗ ನನಗೆ ನಾವಿಕದವರು ಈ ತರ ಇವೆಂಟ್ ಮಾಡ್ತಾರೆ, ಆಲ್ಟರ್ನೇಟಿವ್ ಇಯರ್ ಅಲ್ಲಿ ಬೇರೆ ದೇಶದಲ್ಲಿ ಮಾಡ್ತಾರೆ, ನೀವು ಅವ್ರಿಗೆ ರೀಚ್ ಮಾಡಬಹುದು ಅಂತೇಳಿ. ನಾನು ಅವಾಗ ಶಿವಕುಮಾರ್ ಅವರು ಮತ್ತು ವಲ್ಲಿ ಶಾಸ್ತ್ರಿ ಅವರು, ಅವರು ಫೌಂಡರ್, ಅವಾಗ ಅವ್ರದ್ದು ನಂಬರ್ ಸಿಕ್ತು. ನಾನು ಅವ್ರಿಗೆ ಮಾತಾಡಿದೆ, ಸರ್ ಈ ತರ ಮಾಡ್ತೇನೆ. ಅವ್ರು ಹೇಳಿದ್ರು, ಇಲ್ಲ ನಾವು ಲಾಸ್ಟ್ ಟೈಮ್ ಇದರಲ್ಲಿ ಕೇನ್ಯಾದಲ್ಲಿ ಮಾಡಿದೀವಿ ನೈರೋಬಿಯಲ್ಲಿ, ಯಾಕೆ ನೀವು ಯುರೋಪ್ ಅಲ್ಲಿ ಮಾಡಬಾರದು. ಸೊ ಆಯ್ತು ಅಂತ ಫಸ್ಟ್ ಕಾಲ್ ಅವ್ರ ಜೊತೆ ಆದಾಗ ದೆನ್ ಅವ್ರು ಹೇಳಿದ್ರು, ನೀವು ಒಂದು ಪ್ಲೇಸ್ ನೋಡಿ ಹುಡುಕಿ ಯುರೋಪ್ ಅಲ್ಲಿ ಮಾಡೋಣ ಅಲ್ಲಿ ಸೇರಿ ಅಂತೇಳಿ. ನಾವು ಅದಕ್ಕೆ ಪ್ರಿಪರೇಟರಿ ಆಗಿ ನಾವು ಎಲ್ಲ ಜರ್ಮನಿಯಲ್ಲಿ ಒಂದು ಎಲ್ಲ ಅಸೋಸಿಯೇಷನ್ ಅವ್ರನ್ನ ಕರೆದು ಒಂದು ಮೂರು ರೌಂಡ್ ಮೀಟಿಂಗ್ ಮಾಡಿದ್ವಿ. ನಾವು ಎಲ್ಲ ಅಸೋಸಿಯೇಷನ್ ಅವ್ರಿಗೂ ನೋಡಿ ಈ ತರ ರಿಕ್ವೈರ್ಮೆಂಟ್ ಇದೆ, ಇಷ್ಟು ಜನ ಬರ್ತಾರೆ, ಈ ತರ ಇದೆ, ಒಂದು ನಾವು ಶಾರ್ಟ್ ಲಿಸ್ಟ್ ಮಾಡೋಣ ಯಾವ್ದಾದ್ರು ಒಂದು ಪ್ಲೇಸ್, ಅದನ್ನ ದೆನ್ ವಿ ಟೇಕ್ ಇಟ್ ಫರ್ದರ್ ಅಂತ. ಸೊ ಆ ಬಂದಾಗ ಸೊ ದೆನ್ ಎಲ್ಲ ಸಿಟಿನೂ ಮಾಡಿದ್ವಿ, ಎಲ್ಲ ಅವ್ರನ್ನು ಕರೆದು ಮಾಡಿದಾಗ ತು ಫ್ರಾಂಕ್ಫರ್ಟ್ ವಾಸ್ ದ ಐಡಿಯಲ್ ಪ್ಲೇಸ್ ಅದಕ್ಕೆ. ಯಾಕಂದ್ರೆ ಕನೆಕ್ಟಿವಿಟಿ ಆಯ್ತು, ಆಮೇಲೆ ಅಲ್ಲಿ ಸಂಘಗಳು ಕೆಪಾಸಿಟಿ ಅಂದ್ರೆ ವಾಲಂಟಿಯರ್ಸ್ ಆಯ್ತು, ಅವ್ರು ಹಿಂದ್ ಮಾಡಿರೋ ಇವೆಂಟ್ಸ್ ಆಯ್ತು. ಸೊ ಅದೆಲ್ಲ ನೋಡಿದಾಗ ಸೊ ಫೈನಲಿ ಆಮೇಲೆ ಎಲ್ಲ ಸಂಘಗಳು ಕೂಡ ಸಹಕಾರ ಮಾಡಿದ್ವು, ಸೆಂಟರ್ ಪ್ಲೇಸ್ ಅಲ್ಲಿ ಇದೆ, ಇಟ್ಸ್ ಈಸಿ ಫಾರ್ ಎವ್ರಿ ಒನ್ ಟು ಟ್ರಾವೆಲ್, ಆ ತರ ಎಲ್ಲ ನೋಡಿ ಅದನ್ನ ಆಲ್ ಸಂಘಗಳು ಸೇರಿ ಆಯ್ತು ಫ್ರಾಂಕ್ಫರ್ಟ್ ಅಲ್ಲಿ ಮಾಡೋಣ ಅಂತ. ದೆನ್ ಪ್ರಿಪರೇಷನ್ ಸ್ಟಾರ್ಟೆಡ್, ಅವಾಗಿಂದ ಈ ತರ ಪ್ರಿಪರೇಷನ್ ಆಯ್ತು. ದೆನ್ ಆನ್ ಬೋರ್ಡಿಂಗ್ ವಾಸ್ ಈಸಿ, ಜರ್ಮನಿಲಿ ಎಲ್ಲ ಅಸೋಸಿಯೇಷನ್ಗಳಿಗೂ ಗೊತ್ತಿರೋದ್ರಿಂದ ಸೊ ಆನ್ ಬೋರ್ಡ್ ಆಯ್ತು. ಆಮೇಲೆ ಯುರೋಪ್ ಅಲ್ಲಿ ಕನೆಕ್ಟ್ ಮಾಡಿದ್ವಿ, ಅಂಡ್ ಸೋ ಮೆನಿ ಪೀಪಲ್, ನೆದರ್ಲ್ಯಾಂಡ್, ಫ್ರಾನ್ಸ್, ಇಟ್ಲಿ, ಟೋಟಲ್ ನಮ್ಗೆ ಆಲ್ರೆಡಿ 28 ಸಂಘಗಳು ಆಲ್ರೆಡಿ ಆನ್ ಬೋರ್ಡ್ ಆಗಿದೆ. ವೆರಿ ಬಿಗ್ ಇವೆಂಟ್. ಆಮೇಲೆ ಇದಕ್ಕೆ ಬಂದು ಇದು ಇನಿಷಿಯಲ್ ಈ ಸ್ಟಾರ್ಟ್ ಆಯ್ತು, ಆಮೇಲೆ ನಾವು ಯಾರನ್ನು ಇದನ್ನ ಮಾಡೋಣ, ಇವೆಂಟ್ ಯಾತ್ರ ಇರಬೇಕು. ಸೊ ಅದರಲ್ಲಿ ನಾಮಿಕಾದವ್ರದ್ದು ಸಹಕಾರ ಆಯ್ತು, ಅವ್ರದ್ದು ಯಾತ್ರ ನಾವು ಯಾರನ್ನು ಕರ್ಸೋಣ ಏನ್ ಮಾಡೋಣ ಅಂತೇಳಿ. ಸೊ ಆಮೇಲೆ ಮೇನ್ ಆಗಿ ಬಂದು ಗೆಸ್ಟ್ ಗಳು ಬಂದು ಆರತಿ ಕೃಷ್ಣ ಅವ್ರಿಗೂ ರೀಚ್ ಔಟ್ ಮಾಡಿದ್ವಿ, ಶೀಸ್ ನಾವು ವೈಸ್ ಚೇರ್ಮನ್ ಆಫ್ ಎನ್ಆರ್ಐ ಫೋರಂ. ಸೊ ಅವ್ರು ಹೇಳಿದ್ರು, ಆಯ್ತು ನಾನು ಬರ್ತೀನಿ, ಈ ತರ ಇವೆಂಟ್ ನೀವು ಯುರೋಪ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಬಹಳ ಖುಷಿ, ಅವ್ರು ಹೇಳಿದ್ರು. ಆಮೇಲೆ ನಾಡೋಜ ಮಹೇಶ್ ಜೋಶಿ ಅವರು, ಸೊ ಅವರು ಲಾಸ್ಟ್ ಟೈಮ್ ಇಲ್ಲಿ ಯುರೋಪ್ ಟ್ರಿಪ್ ಬಂದಾಗ ಅವ್ರಿಗೆಲ್ಲ ರಾಜ್ಯೋತ್ಸವದಲ್ಲಿ ಕರ್ಕೊಂಡು ಹೋಗಿ ನೋಡಿದ್ರು ಅವ್ರು ಯಾತ್ರ ಎಲ್ಲೆಲ್ಲಿ ರಾಜ್ಯೋತ್ಸವ ಆಗ್ತಿದೆ ಅಂತ. ಎಲ್ಲರೂ ಸೇರ್ ಮಾಡ್ತಿದ್ದೀವಿ ಅಂದಾಗ ಅವ್ರಿಗೆ ಇನ್ನೂ ಖುಷಿ ಆಯ್ತು, ಹಂಗಾಗಿ ಅವ್ರು ಬರ್ತಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು. ಸೊ ಇನ್ನೂ ಬಿಗ್ ಲಿಸ್ಟ್ ಇದೆ ಗೆಸ್ಟ್ಗಳದು, ಆ್ಯಂಡ್ ಆಲ್ಸೋ ಬಿಗ್ ಪ್ರೋಗ್ರಾಮ್ಸ್ ಲಿಸ್ಟ್ ಇದೆ. ಸೊ ಇನ್ನೂ ಹೇಳ್ತಾರೆ ಶಿವಕುಮಾರ್ ಅವರು ಮತ್ತೆ ಇವರು. ಸೊ ಇಟ್ ವಾಸ್ ಮೇಲೆ ಒಂದು ಮೇನ್ ಕ್ವಶನ್ ಏನು ನಿಮ್ಮನ್ನು ಕೇಳಬೇಕು ಅಂದ್ರೆ, 28 ಕನ್ನಡ ಸಂಘಗಳನ್ನ ಸೇರಿಸಿ ಒಂದು ಪ್ರೋಗ್ರಾಮ್ ನ ಮಾಡೋದು ಅಂತ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಒಂದು ಕೋಆರ್ಡಿನೇಷನ್ ಯಾವ ತರ ಮಾಡಿದ್ರಿ, ಯಾವ ತರ ಒಪ್ಪಿದ್ರು, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರುತ್ತೆ, ಇಲ್ಲ ಅವ್ರನ್ನ ಕರ್ಸೋಣ ಇವ್ರನ್ನ ಕರ್ಸೋದ್ ಬೇಡ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು, ಅದನ್ನೆಲ್ಲ ಯಾವ ತರ ಟ್ಯಾಕಲ್ ಮಾಡಿದ್ರಿ, ಯಾವ ತರ ಇದನ್ನ ಆಯ್ತು ಅನ್ನೋದು? ಇದು ಅದೇ ನಾವು ಎಲ್ಲಾನು ಲಿಸ್ಟ್ ಮಾಡ್ಕೊಂಡು ಆಮೇಲೆ ಆ ಅಸೋಸಿಯೇಷನ್ ಇಂದ ಯಾರು ರಿಪ್ರೆಸೆಂಟೇಟಿವ್ ಇದಾರೆ, ಪ್ರೆಸಿಡೆಂಟ್ ಆಗ್ಲಿ, ವೈಸ್ ಪ್ರೆಸಿಡೆಂಟ್ ಆಗ್ಲಿ, ಇಲ್ಲ ಸೆಕ್ರೆಟರಿ ಆಗ್ಲಿ, ಅವ್ರನ್ನೆಲ್ಲ ತಗೊಂಡು ಆಮೇಲೆ ನಾವು ಒಂದು ಸ್ಟ್ರೀಮ್ ಲೈನ್ ಮಾಡಿ ಒಂದು MOU ತರ ಮಾಡಿದ್ವಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅದರಲ್ಲೆಲ್ಲ ಪಾಯಿಂಟ್ಸ್ ಗಳನ್ನ ಹಾಕಿ. ಸೊ ನಾವು ಸುಮ್ಮನೆ ಅನ್ಬೋರ್ಡ್ ಮಾಡೋಕ್ಕಿಂತನೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಆ MOU ಅವ್ರು ನಾವು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಓದ್ಬಿಟ್ಟು ಆಮೇಲೆ ಅದ್ರ ಹೇಳಿದ್ವಿ ನಾವು, ನೀವು ಅನ್ಬೋರ್ಡ್ ಆದ್ರೆ ಇವೆಲ್ಲಾನು MOU ಅಲ್ಲಿ ಇವೆಲ್ಲ ಪಾಯಿಂಟ್ಸ್ಗಳಿದ್ದಾವೆ, ಈ ಪಾಯಿಂಟ್ಸ್ಗಳಿಗೆ ನೀವು ಅಗ್ರಿ ಆಗಿ ನಾವು ಅನ್ಬೋರ್ಡ್ ಆಗ್ತೀವಿ ಅಂದ್ರೆ ದೆನ್ ವಿಲ್ ಹ್ಯಾವ್ ಅ ಕಾಲ್ ಜೊತೆ ಅವ್ರ ಜೊತೆ ಕಾಲ್ ಜಾಯ್ನ್ ಆಗಿ ಆಮೇಲೆ ಅವ್ರದ್ದು ಎಲ್ಲ ಪಾರ್ಟಿಗೆ ಅಗ್ರಿ ಆದ್ಮೇಲೆ ದೆನ್ ವಿ ಟುಕ್ ದೇರ್ ಲೋಗೋ ಮತ್ತೆ ಇದನ್ನ ಅವ್ರದ್ದು ಇದು ಒಂದೇ ಅಲ್ಲದೇ ಇದಕ್ಕೆ ಸೊವಿನಿಯರ್ ಅಂತ ಡಾಕ್ಯುಮೆಂಟ್ ಅಂದ್ರೆ ಒಂದು ಸೊವಿನಿಯರ್ ಒಂದು ಸ್ಮರಣ ಸಂಚಿಕೆ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಎಲ್ಲ ಅಸೋಸಿಯೇಷನ್ಗಳ ಬ್ಯಾಕ್ಗ್ರೌಂಡ್ ಅಂದ್ರೆ ಏನು ಯಾವಾಗ ಅಸೋಸಿಯೇಷನ್ ಕ್ರಿಯೇಟ್ ಆಯ್ತು ಜನಕ್ಕೆ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಎಲ್ಲ ಅಸೋಸಿಯೇಷನ್ ಅವ್ರ ಜೊತೆ ಅಂದ್ರೆ ನಾವು ಗೊತ್ತಾಗೂ ಹೋಗೋ ಅಲ್ಲದೆ ಅವ್ರದ್ದು ಒಂದು ಸ್ಮಾಲ್ ಒನ್ ಪೇಜರ್ ಅಂತ ಬರುತ್ತೆ. ಒಂದು ಪೇಜರಲ್ಲಿ ಅವ್ರದ್ದು ಯಾವಾಗ ಸ್ಟಾರ್ಟ್ ಆಯ್ತು, ಏನಾಯ್ತು, ಯಾವ ಥರ ಇವೆಂಟ್ ಮಾಡ್ತಿದ್ರು, ಎಷ್ಟು ಜನ ಇದ್ದಾರೆ ಅವರ ಅಸೋಸಿಯೇಷನ್ ಮೆಂಬರ್ಸು, ಅದೆಲ್ಲಾನು. ಸೊ ಆ ಸ್ಮರಣ ಸಂಚಿಕೆಗೆ ರಿಲೀಸ್ ಆಗುತ್ತೆ ಈವೆಂಟ್ ದಿನ. ಸೊ ಅವಾಗ ಎಲ್ಲ ಅಸೋಸಿಯೇಷನ್ಗಳ ಬಗ್ಗೆನೂ ಜನಕ್ಕೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಸೊ ದಿಸ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಸೊ ದಟ್ ಎಷ್ಟು ಅಸೋಸಿಯೇಷನ್ಗಳಿದಾವೆ ಪ್ಲಸ್ ಏನಿದಾವೆ ಆಮೇಲೆ ಏನು ಅವ್ರು ಇನ್ನೇನು ಕಾರ್ಯ ಕೆಲಸಗಳನ್ನು ಮಾಡ್ತಿದ್ದಾರೆ ಆ ಥರ ಅವ್ರು ರೀಚ್ ಔಟ್ ಹೆಂಗೆ ಮಾಡ್ಬೋದು ನಾಳೆ ಯಾರಾದರೂ ಸಪೋಸ್ ಮೇನ್ ಪರ್ಪಸ್ ಇದರ ದೊರೆಯೋದು ಅಂದರೆ ಈಗ ಎಷ್ಟೋ ಜನ ಕನ್ನಡಿಗರು ಈಗ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ, ಈವನ್ ಇಯರ್ಲಿ ಅವ್ರ ಒಂದು 4,000-5,000 ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಕನ್ನಡದವರನ್ನೇ. ಹಾಗಾಗಿ ಬರೋದಿಲ್ಲ ನೋ. ಸೊ ಈ ಥರ ಸಂಘಗಳಿದಾವೆ, ಅವ್ರು ಒಬ್ಬರೇ ಅಲ್ಲ, ಈಗ ಬಂದಮೇಲೆ ಅವ್ರಿಗೆ ಕನೆಕ್ಟ್ ಆಗಬೇಕು. ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಭಾಳಷ್ಟು ಜನಕ್ಕೆ ಸೋಷಿಯಲ್ ಕನೆಕ್ಟ್ ಡಿಫಿಕಲ್ಟ್ ಆಗುತ್ತೆ, ಯಾಕೆ ಗೊತ್ತಿರಲ್ಲ ಎಲ್ಲಿ ಏನಿದೆ ಅಸೋಸಿಯೇಷನ್ ಇದೆ ಅಂತೇಳಿ. ಸೊ ಇದು ಇವೆಂಟ್ ಇಸ್ ಬಿಕಮ್ ಲೈಕ್ ನೋ ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ದೀಸ್ ಪೀಪಲ್ ಅಂತ. ಅದಕ್ಕೆ ಇದನ್ನ ನಾವು ಪರ್ಪಸ್ ಯಾವ್ದು, ನಾವು ಬೇಸಿಕಲಿ ಎಲ್ಲ ಕನ್ನಡಿಗರು ಒಂದಾಗ್ಬೇಕು, ಆಮೇಲೆ ಮತ್ತೆ ಬರೋ ಕನ್ನಡಿಗರಿಗೂ ಒಂದು ಪ್ಲಾಟ್ಫಾರ್ಮ್. ಖಂಡಿತ 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 ಸರ್, ಆಗ್ಲೇ ವಿಶ್ವನಾಥ್ ಸರ್ ಹೇಳ್ತಾ ಇದ್ರು, ಒಂದು ಸಿನಿಮಾಗಳನ್ನ ನಾವು ಶೋಕೇಸ್ ಮಾಡ್ತಾ ಇದ್ವಿ, ಅದಾದ ಮೇಲೆ ಅದರಿಂದ ನಾವು ಒಂದು ಕನ್ನಡ ಸಂಘನ ಮಾಡಿ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ. ನೀವು ಹೇಳ್ತಾ ಇರುವಂತ ಮಾತು ಕೂಡ ಅದೇ ನಿಟ್ಟಿನಲ್ಲೇ ಹೋಗ್ತಾ ಇರುವಂತದ್ದು. ಬರೀ ಈ ಒಂದು ಇವೆಂಟ್ ಏನಿದೆ ಇದನ್ನ ಖಂಡಿತ ಇದನ್ನ ದೊಡ್ಡದಾಗಿ ಮಾಡಬೇಕು, ವಿಜೃಂಭಣೆಯಿಂದ ಮಾಡಬೇಕು. ಇದರ ನಂತರದಲ್ಲಿ ಕೂಡ ನಾವು ಈ ಇವೆಂಟ್ ಇಂದ ಬರ್ತಾ ಇರುವಂತ ಕನ್ನಡಿಗರಿಗೆ, ಅಲ್ಲಿರುವಂತ ಕನ್ನಡ
ಇರೋದು, ಅದು ಆಗ್ಲಿ, ಆದಷ್ಟು ಬೇಗ ಅದು ಇಂಪ್ಲಿಮೆಂಟ್ ಕೂಡ ಆಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ ಜೊತೆ ಮಾತಾಡಿ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟು. ಜೊತೆನೆ ನೀವು ಹೇಳಿದಾಗೆ 28 ಕನ್ನಡ ಸಂಘಗಳನ್ನ, ಇನ್ನು ಅನೇಕ ಅಸೋಸಿಯೇಷನ್ ಗಳನ್ನ ಒಟ್ಟಿಗೂಡಿಸಿ ನಾವಿಕೋತ್ಸವ ಮಾಡ್ತಾ ಇದ್ದೀರಿ. ಆಲ್ ದ ವೆರಿ ಬೆಸ್ಟ್ ನಿಮಗೆ ಮತ್ತೆ ಎಂಟೈರ್ ತಂಡಗಳಿಗೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಇದು ಆರು ಮುಖ ಕೊಟ್ಟೆ ಕಣೋ. ಎಲ್ರಿಗೂ ನಮಸ್ಕಾರ. ಪ್ರಪಂಚದಲ್ಲಿರೋ ಎಲ್ಲ ಕನ್ನಡಿಗರಿಗೂ ರವಿಶಂಕರ್ ಮಾತಾಡ್ತಾ ಇದ್ದೀನಿ. ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದಾರೆ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾವಿಕೋತ್ಸವ 2024 ಈ ವರ್ಷ ನಡೀತಾ ಇರೋದು ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ಅವಾಗಿನ ಮಾತಾಡ್ತಾ ಇದ್ವಿ ನಾವು, ನಮ್ಮ ವಿಶ್ವನಾಥ್ ಪಾಳೇಕಾಯಿ ಅವರು, ಪ್ರೆಸೆಂಟ್ ಚೇರ್ಮನ್ ಆಫ್ ನಾವಿಕೋತ್ಸವ 2024, ಅವರು ಅದನ್ನ ಅದ್ರ ಬಗ್ಗೆ ಹೇಳಿದ್ರು. ವೇದಾ ಕುಮಾರ್ ಸ್ವಾಮಿ ಅವ್ರು ಮಾತಾಡಿದ್ರು, ಲೋಕನಾಥ್ ಅವ್ರು ಮಾತಾಡಿದ್ರು, ಅಂಡ್ ಅಫ್ಕೋರ್ಸ್ ರವೀಂದ್ರ ಕುಲಕರ್ಣಿ ಅವರು ಕೂಡ. ಯುರೋಪ್ನಾದ್ಯಂತ ಇರುವಂತಹ ಎಲ್ಲ ಕನ್ನಡ ಸಂಘಗಳು ಒಟ್ಟು ಸೇರಿ ಯಾವ ತರ ನಾವಿಕೋತ್ಸವ ಕಾನ್ಸೆಪ್ಟ್ ಇಂದ, ಒಂದು ಪೇಪರ್ ವರ್ಕ್ ಇಂದ, ಆಕ್ಚುವಲ್ ಫಂಕ್ಷನ್ ಗೆ, ಆಕ್ಚುವಲ್ ಒಂದು ಇವೆಂಟ್ ಗೆ ಬಂದಿದ್ದು ಹೇಗೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ರು. ಈಗ ಸದ್ಯಕ್ಕೆ ನಮ್ ಜೊತೆಯಲ್ಲಿ ಮಾತಾಡಕ್ಕೆ ಪೂಜಾ ಕಿರಣ್ ಅವರು ಇದಾರೆ ನಮ್ ಜೊತೆಯಲ್ಲಿ. ಪೂಜಾ ಅವರೇ, ಮೊದಲನೇದಾಗಿ ನಿಮ್ಗೆ ಕೇಳಬೇಕಾಗಿರುವಂತದ್ದು ಅಂದ್ರೆ, ನಾವಿಕೋತ್ಸವ ಜರ್ಮನಿಯಲ್ಲಿ ನಡೀತಾ ಇದೆ, ನೀವು ಇದರ ಕಮ್ಯುನಿಕೇಶನ್ ಲೀಡ್ ಆಗಿ ತಗೊಂಡು ಸೋಷಿಯಲ್ ಮೀಡಿಯಾ ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆಗೆ ಒಂದು ಇವೆಂಟ್ ನ ಕಮ್ಯುನಿಕೇಟರ್ನ ನೀವು ಪಬ್ಲಿಕ್ ಗೆ ಅಂಡ್ ಪ್ರಪಂಚದಾದ್ಯಂತ ಇರುವಂತಹ ಬೇರೆ ಕನ್ನಡಿಗರಿಗೆ ತಲುಪಿಸ್ತಾ ಇದ್ದೀರಿ, ಯಾವ ತರ ನಡೀತಾ ಇದೆ ಕೆಲಸ? ಹಾಯ್ ಅವನಿದ್ದಾರೆ ಅವರೇ, ನಮಸ್ಕಾರ. ಮೊದಲನೇ ಮೊದಲನೇ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಈ ಒಂದು ಆಪರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ, ಇವತ್ತು ಈ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿ ನಿಮ್ ಟೈಮ್ ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ನಾಮಿಕೋತ್ಸವ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗಿದ್ ಕೂಡ್ಲೇ ಮೊದಲು ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಹೇಗೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ನ ಜಾಸ್ತಿ ಮಾಡೋದು ಅಂತ. ಯಾಕೆಂದ್ರೆ ನಮಗೆ ಜಾಸ್ತಿ ಜನರನ್ನ ತಲುಪಬೇಕು, ನಾಮಿಕೋತ್ಸವ ನಡೀತಾ ಇದೆ ಜರ್ಮನಿಯಲ್ಲಿ ಫ್ರಾಂಕ್ಫರ್ಟ್ ನಲ್ಲಿ ಅಂತ ಹೇಳ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಇಷ್ಟು ದಿನ ಆರಂಭಿಸ್ ಪ್ರೋಗ್ರಾಮ್ಸ್ ಎಲ್ಲ ಫ್ರಾಂಕ್ಫರ್ಟ್ ನ ಸುತ್ತಮುತ್ತ ಇರೋ ಕನ್ನಡಿಗರನ್ನ ಟಾರ್ಗೆಟ್ ಆಡಿಯನ್ಸ್ ಹಾಗೂ ಫ್ರಾಂಕ್ ನಮ್ಮ ಆರಂಭಿಸ್ ನ ಸದಸ್ಯರನ್ನ ಟಾರ್ಗೆಟ್ ಆಡಿಯನ್ಸ್ ಆಗಿ ಮಾಡ್ಕೊಂಡಿದ್ವಿ. ಬಟ್ ಈ ಒಂದು ನಾವಿಕ ಇವೆಂಟ್ ಜರ್ಮನಿಯಲ್ಲಿ ಇರುವ ತುಂಬಾ ಕನ್ನಡ ಸಂಘಗಳ ಜೊತೆ ಹಾಗೂ ಯುರೋಪ್ ನ ಕನ್ನಡಿಗರನ್ನ ನಾವು ರೀಚ್ ಮಾಡ್ಬೇಕಿತ್ತು. ಸೊ ಹಾಗಾಗಿ ಇವತ್ತಿನ ಟೆಕ್ನಾಲಜಿ ಅಂದ್ರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಅದನ್ನೆಲ್ಲ ನಾವು ಜಾಸ್ತಿ ಬೆಳೆಸಕ್ ಯೂಸ್ ಮಾಡಿದ್ವಿ. ಸೊ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನಮ್ದು ಕನ್ನಡ ಮತ್ತು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಹಾಕಿ ಅದ್ರ ಬಗ್ಗೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ ನಾವು ಅತಿ ಹೆಚ್ಚು ಜನರನ್ನ ತಲುಪೋ ಪ್ರಯತ್ನ ಮಾಡಿದ್ವಿ. ಹಾಗೆ ಇದಕ್ಕೆ ಸೆಲೆಬ್ರಿಟೀಸ್ ಕೂಡ ಹೆಲ್ಪ್ ಮಾಡಿದ್ರು, ಅವರು ನಮ್ಮ ಕೊಲಾಬರೇಷನ್ ಅಕ್ಸೆಪ್ಟ್ ಮಾಡಿದ್ರು. ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಯಾರಿದ್ದಾರೆ ಅವ್ರ ಜೊತೆ ಕೂಡ ನಾವು ಕೊಲಾಬರೇಟ್ ಮಾಡಿದ್ವಿ. ಅವರೆಲ್ಲರಿಂದ ನಾವು ಅತಿ ಹೆಚ್ಚು ಜನರನ್ನ ತಲುಪೋದಕ್ಕೆ ಯೂಸ್ ಆಯ್ತು. 2015 ನಾವು ಫೇಸ್ಬುಕ್ ಗ್ರೂಪ್ ಅಥವಾ ವಾಟ್ಸ್ಆಪ್ ಗ್ರೂಪ್ ನ RMKS ಗೆ ಶುರು ಮಾಡಿದ್ದು, ಮತ್ತು 80,000 ಹೆಚ್ಚು ಜನರನ್ನ ನಾವು ನಮ್ಮ ಪೋಸ್ಟ್ ರೀಚ್ ಆಗ್ತಾ ಇದೆ. ಸೊ ನಾವಿಕಾಗೋಸ್ಕರ ನಾವು ಏನು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ವಿ, ಸೊ ಅದು ಅತಿ ಹೆಚ್ಚು ಜನರನ್ನ ತಲುಪ್ತಿದೆ ಅನ್ನೋದೇ ತಪ್ಪಾಗ್ಲಾರ್ದು. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಇವತ್ತು ನಮ್ ರೇಡಿಯೋ ಜೊತೆ ನಾವು ಇಂಟರ್ವ್ಯೂ ಕೊಡ್ತಾ ಇದೀವಿ, ಇದು ಒಂದು ನಮ್ದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಖಂಡಿತ ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ಇದರೊಟ್ಟಿಗೆ ನೀವು ಹೇಳಿದ್ರಿ ಯಾವ ತರ ಎಲ್ಲ ಸೋಷಿಯಲ್ ಮೀಡಿಯಾನ ಉಳಿದಿದ್ದ ಯೂಸ್ ಮಾಡಿದ್ರೆ, ಗೆಸ್ಟ್ ಗಳು ಯಾರ್ಯಾರು ಬರ್ತಾ ಇದಾರೆ, ಏನು ಪ್ರೋಗ್ರಾಮ್ ಗಳಿದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಹೌದು. ಸೊ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಮೇನ್ ಅಟ್ರಾಕ್ಷನ್ ಅಂದ್ರೆ ರಾಜೇಶ್ ಕೃಷ್ಣನ್ ಅವ್ರು ಬರ್ತಾ ಇದಾರೆ, ಮೆಲೋಡಿ ಕಿಂಗ್ ಅಂತಾನೆ ಅವ್ರನ್ನ ಕರಿತೀವಿ ನಾವು. ಸೊ ಅವ್ರದ್ದು ಸಂಗೀತ ರಸಸಂಜೆ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಕಲೆಯಾದ ಯಕ್ಷಗಾನ ಪ್ರದರ್ಶನ ಕೂಡ ಇದೆ. ಸೊ ನಮ್ಮ ಫ್ರಾಂಕ್ಫರ್ಟ್ ನಲ್ಲಿರುವ ಲೋಕಲ್ ಟ್ಯಾಲೆಂಟ್ಸ್ ಅವರೆಲ್ಲರೂ ಫ್ರಾಂಕ್ಫರ್ಟ್ ಅಲ್ಲೇ ಇದಾರೆ, ಇಲ್ಲೇ ಅದರ ಅಭ್ಯಾಸ ಮಾಡಿ ನಮಗೋಸ್ಕರ ಪ್ರದರ್ಶನ ಕೊಡ್ತಾ ಇದಾರೆ. ಹಾಗೂ ನಾವು ಸಾಹಿತ್ಯ ಸಮ್ಮೇಳನ ಕೂಡ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಕನ್ನಡ ಪ್ರೊಫೆಸರ್ ಆದಂತಹ ಕೃಷ್ಣೇಗೌಡ ಅವರು ಬರ್ತಾ ಇದಾರೆ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಹರಟೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ರು ಅವರು. ಸೊ ಅದರಿಂದ ಅವರೆಲ್ಲರೂ ಅವ್ರ ಹಾಸ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅವ್ರು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಪ್ರೊಫೆಸರ್ ಅವ್ರ ಕಾರ್ಯಕ್ರಮ ಕೂಡ ಇದೆ. ಅದ್ರ ಜೊತೆಗೆ ನಮ್ಮ ಫ್ರಾಂಕ್ಫರ್ಟ್ ನ ಸುತ್ತಮುತ್ತ ಹಾಗೂ ಜರ್ಮನಿಯಲ್ಲಿ ತುಂಬಾ ಜನ ಟ್ಯಾಲೆಂಟೆಡ್ ಪೀಪಲ್ ಇದಾರೆ, ನಮ್ದು ಭರತನಾಟ್ಯ ಗ್ರೂಪ್ ಇದೆ. ಸೊ ಅವ್ರೆಲ್ಲರದ್ದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ಅವತ್ತಿನ ದಿನ. ಓಕೆ, ಫ್ಯಾಂಟಾಸ್ಟಿಕ್. ಈ ಒಂದು ಪ್ರೋಗ್ರಾಮ್ ಲಿಸ್ಟ್ ಏನ್ ಹೇಳಿದ್ರಿ, ಇದು ಕೇಳ್ತಾ ಇದ್ರೆ ತುಂಬಾ ಚೆನ್ನಾಗಿ ಇರುವಂತಹ ಒಂದು ಲಿಸ್ಟ್ ಇದೆ, ಒಳ್ಳೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಅಂತ. ಅಂಡ್ ಇಂಪಾರ್ಟೆಂಟ್ಲಿ ನಮ್ಮ ಕನ್ನಡಿಗರಿಗೆ ಅಥವಾ ವಿದೇಶದಲ್ಲಿರುವಂತಹ ಕನ್ನಡಿಗರಿಗೆ ಅಂದ್ರೆ ಊಟ, ಕನ್ನಡದ ಊಟ ಸಿಗುತ್ತೆ ಅಂದ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ. ನಾನು ಬೇರೆ ಕಡೆಗೆ ಇದ್ದಾಗ ಯಾವ್ದಾದ್ರು ಇಂಡಿಯನ್ ರೆಸ್ಟೋರೆಂಟ್ ಅಥವಾ ಇಂಡಿಯನ್ ಫುಡ್ ಸಿಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇಂಡಿಯನ್ ಫುಡ್ ಯಾವ ತರದ ಅರೇಂಜ್ಮೆಂಟ್ ಇದೆ, ಏನೆಲ್ಲ ಅರೇಂಜ್ಮೆಂಟ್ ಆ ಒಂದು ಸೆಕ್ಷನ್ ನಲ್ಲಿ ಇದೆ ಅಂತ? ನಾವು ಹೊರ ದೇಶದಲ್ಲಿ ಇದೀವಿ, ನಾವು ನಮ್ಮ ದೇಶ ಭಾರತದಲ್ಲಿ. ಸೊ ನಾವು ಜಾಸ್ತಿ ಹೆಚ್ಚಾಗಿ ಮಿಸ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಮನೆ ಊಟ ಅಥವಾ ನಮ್ಮ ದೇಶದಲ್ಲಿ
ಸಿಗುವಂತ ಸ್ವೀಟ್ಸ್ ನಮ್ಮ ದೇಶದ ಊಟ. ಸೊ ಈ ಕಾರ್ಯಕ್ರಮದಲ್ಲಿ ಊಟನೂ ಕೂಡ ಒಂದು ಮೇನ್ ಅಟ್ರಾಕ್ಷನ್. ಊಟದ ಬಗ್ಗೆ ಅದಕ್ಕೆ ಅಂತಾನೆ ಇವತ್ತು ನಮ್ಮ ಫುಡ್ ಮ್ಯಾನೇಜ್ಮೆಂಟ್ ಟೀಮ್ ಅವರಾದಂತಹ ಲೋಕ ಅವರು ಇದಾರೆ. ಲೋಕ ಅವರೇ ಪ್ಲೀಸ್ ಕಂಟಿನ್ಯೂ ಮಾಡ್ತೀರಾ? ಥ್ಯಾಂಕ್ ಯು ಪೂಜಾ ಅವರೇ. ಸೊ ಡೆಫಿನೆಟ್ಲಿ ನಾವು ಒಂದು ಇಂಡಿಯನ್ ಇವೆಂಟ್ ಮಾಡ್ತಾ ಇದೀವಿ, ಇವಾಗ ಕರ್ನಾಟಕದ ಇವೆಂಟ್ ಮಾಡ್ತಿದೀವಿ ಅಂದ್ರೆ ಫುಡ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ತುಂಬಾನೇ ಅದಕ್ಕೆ ಟೈಮ್ ಕೊಟ್ಟು ಪ್ಲಾನ್ ಮಾಡಬೇಕು, ಮತ್ತೆ ಏನಿರ್ಬೇಕು ಅಂತಾನು ಡಿಸೈಡ್ ಮಾಡಬೇಕು. ಅದು ಇಟ್ ವಿಲ್ ಅಟ್ರಾಕ್ಟ್ ಇವೆಂಟ್ ಚೆನ್ನಾಗಿರುತ್ತೆ, ಅದರಲ್ಲಿ ಫುಡ್ ಚೆನ್ನಾಗಿಲ್ಲ ಅಂದ್ರೆ ಇವೆಂಟ್ಗೂ ಕೆಟ್ಟ ಹೆಸರು ಬರುತ್ತೆ. ಸೊ ಫುಡ್ ಹ್ಯಾಪಿ ಟಮ್ಮಿ ಹ್ಯಾಪಿ ಪೀಪಲ್ ಅಂತ ಹೇಳ್ತಾರಲ್ಲ, ಆ ತರ ಫುಡ್ ತುಂಬಾ ಇರೋದ್ರಿಂದ ತುಂಬಾನೇ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದೀವಿ. ನಮ್ಮ ಕರ್ನಾಟಕ ಶೈಲಿ ಮತ್ತು ಜರ್ಮನ್ ಶೈಲಿ ಊಟನ ಪ್ರೊವೈಡ್ ಮಾಡೋಣ ಅಂತ ಅದನ್ನ ಸ್ವಲ್ಪ ಮೇನ್ ಆಗಿ ನಮ್ಮ ಕರ್ನಾಟಕ ಸ್ಟೈಲ್ ಊಟ ಇದ್ದೇ ಇರುತ್ತೆ ಇದರಲ್ಲಿ. ಸೊ ಯಾವ ತರ ನಾವು ನಮ್ಮ ಸ್ಟಾರ್ಟರ್ಸ್ ಏನಿರುತ್ತೆ, ನಮ್ಮ ಸಾಂಬಾರ್ ಇರ್ಲಿ ರೈಸ್ ಐಟಮ್ಗಳಿರ್ಲಿ ಕರ್ನಾಟಕ ಸ್ಟೈಲ್ದು ರೆಸ್ಟೋರೆಂಟ್ಸ್ ನ ಹುಡುಕಿ ಮತ್ತೆ ಕ್ಯಾಟರರ್ಸ್ ನ ಹುಡುಕಿ ಅದರಲ್ಲಿ ಮಾಡಿಸ್ತಾ ಇದೀವಿ. ಅದ್ರ ಮಧ್ಯೆ ಈ ಜರ್ಮನ್ ಅಥವಾ ಎಸ್ಪೆಷಲಿ ಫ್ರಾಂಕ್ಫರ್ಟ್ ನ ಸ್ಪೆಷಾಲಿಟಿನೂ ಇನ್ಕ್ಲೂಡ್ ಮಾಡಿದೀವಿ. ಇಲ್ಲಿ ಫ್ರಾಂಕ್ಫರ್ಟ್ ಅಲ್ಲೇ ಇರೋ ಒಂದು ಸ್ಪೆಷಲ್ ಕೇಕ್ ಇದೆ, ಮತ್ತೆ ಇಲ್ಲಿ ಸುತ್ತಮುತ್ತ ಸಿಗೋ ಹರ್ಬ್ಸ್ ನ ಯೂಸ್ ಮಾಡಿ ಮಾಡೋ ಒಂದು ಐಟಮ್ಗಳಿದೆ, ಆ ಐಟಮ್ ಕೂಡ ನಾವು ಫುಡ್ ನಲ್ಲಿ ಇನ್ವಾಲ್ವ್ ಮಾಡಿದೀವಿ. ಸೊ ಅದರಿಂದ ಪೀಪಲ್ ವಿಲ್ ಫೀಲ್ ಬೆಟರ್ ಅಂದ್ರೆ ಅದನ್ನ ಒಂದು ಕರ್ನಾಟಕ ಸ್ಟೈಲಿ ಡೆಲಿಕಸಿನಲ್ಲಿ ಜರ್ಮನ್ ಅನ್ನ ಮಿಕ್ಸ್ ಮಾಡಿ ಆ ತರ ಸೆಲೆಬ್ರೇಟ್ ಮಾಡೋ ಅಂತ ಒಂದು ಪ್ಲಾನ್ ಇದೆ ಸರ್. ಸೊ ಆ ತರ ನಾವು ಅರೇಂಜ್ ಮಾಡ್ಕೊಂಡಿದೀವಿ ಫುಡ್ ಅಲ್ಲಿ. ಸೂಪರ್ ಸರ್, ವೆರಿ 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 ನೈಸ್ ಟು ನೋ ದಟ್. ಒಂದು ಕನ್ನಡ ನಾಡು ನುಡಿ ಅಥವಾ ಸಾಹಿತ್ಯ ಸಂಸ್ಕೃತಿ ಅನ್ನೋದಕ್ಕೆ ಇದ್ರ ಜೊತೆಲಿ ಊಟ ಅನ್ನೋಂಥದ್ದು ಇತ್ತು ಅಂದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲೇ ಇರಲಿ, ದೂರ ಇರಲಿ, ದೇಶದಿಂದ ಅಥವಾ ನಮ್ಮ ಕರ್ನಾಟಕದಿಂದ ನಮ್ಮ ಊಟ ನಾವು ತಿಂದಾಗ ಅದು ನಮ್ಮ ನಾಡಿಗೆ ನಮ್ಮನ್ನು ವಾಪಸ್ ಹತ್ತಿರಕ್ಕೆ ತಗೊಂಡ್ಬರುತ್ತೆ ಅನ್ನೋಂಥ ಮಾತನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಇಂಪಾರ್ಟೆಂಟ್ಲಿ ಈಗ ನಾವು ನಮ್ಮ ಶಿವಕುಮಾರ್ ಅವರ ಕೂಡ ಮಾತಾಡಿಸ್ಬೇಕು. ನಾವಿಕೋತ್ಸವ ಯಾವ ತರ ಶುರುವಾಯಿತು ಅನ್ನೋಂಥದ್ದನ್ನ ಅದನ್ನು ಕೂಡ ನಾವು ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಮಾತಾಡೋಣ. ಎಲ್ಲೂ ಹೋಗದೆ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಮರೆತೇ ಹೋದೆನು. ಹಲೋ, ಹಾಯ್, ನಮಸ್ಕಾರ, ನಾನು ನಿಮ್ಮ ವಸಿಷ್ಠ ಎನ್ಸಿಂಹ ಮಾತಾಡ್ತಿದ್ದೀನಿ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಾನು ಅವರಿದಾರ್ ಹವಲ್ದಾರ್, ನಮ್ಮ ರೇಡಿಯೋದ ಫೌಂಡರ್. ಕಳೆದ 8 ವರ್ಷಗಳಿಂದ ನಾವಿಕೋತ್ಸವಕ್ಕೆ ನಾವು ರೇಡಿಯೋ ಪಾರ್ಟ್ನರ್ ಅಂತ ಅವಾಗಿಂದ ಹೇಳಿದ್ವಿ. ನಾವಿಕೋತ್ಸವ ಪ್ರಪಂಚದ ಬೇರೆ ಬೇರೆ ಕಡೆಗೆ ನಡೆದಿದೆ. ಅದು ಮುಂಚೆ ಒಂದ್ ಕಡೆಗೆ ಅಮೆರಿಕನಲ್ಲಾಗಿತ್ತು, ಒಂದ್ಸರ್ತಿ ಮೈಸೂರಲ್ಲಾಗಿತ್ತು, ಒಂದ್ಸಲ ಕೀನಿಯನಲ್ಲಾಗಿತ್ತು. ಈ ಎಲ್ಲಾ ಇವೆಂಟ್ಗಳು ನಡೆದಾಗ ನಮ್ಮ ರೇಡಿಯೋ ನಾವು ಅದನ್ನ ಪ್ರಮೋಟ್ ಮಾಡಿದೀವಿ. ಅದು ನಮ್ದೇ ಇವೆಂಟ್ ಅಂದ್ಕೊಂಡೆ ನಾವು ಅದನ್ನ ಅದರಲ್ಲಿ ಭಾಗವಹಿಸಿದೀವಿ ಕೂಡ. ಇದೆಲ್ಲದನ್ನ ನೋಡ್ತಾ ಇದ್ದಾಗ ನಾವಿಕೋತ್ಸವ ಅನ್ನುವಂಥದ್ದು ಬರೀ ಒಂದು ಅಮೆರಿಕನಲ್ಲಷ್ಟೇ ನಡೆಯುತ್ತೆ ಅಥವಾ ಇನ್ನೊಂದೆಲ್ಲೋ ಕಡೆಗೆ ನಡೆಯುತ್ತೆ ಅನ್ನೋದಲ್ಲ. ಅದು ಎಲ್ಲದನ್ನ ಸೇರಿಸ್ಕೊಂಡು ಅದು ಸಂಗೀತ ಇರಬಹುದು, ಅದು ಒಂದು ಕಲೆ ಇರಬಹುದು, ನಾಟಕ ಇರಬಹುದು, ಜಾನಪದ ಇರಬಹುದು, ಈ ತರ ಎಲ್ಲದನ್ನ ಸೇರ್ಕೊಂಡು ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಅದು. ಈ ವರ್ಷ ನಡೀತಾ ಇರುವಂತಹದ್ದು ರೈನ್ಮನ್ ಕನ್ನಡ ಸಂಘದ ಜೊತೆಲಿ ಅಂಡ್ ಬೇರೆ ಬೇರೆ ಕನ್ನಡ ಅಸೋಸಿಯೇಷನ್ ಗಳ ಜೊತೆಲಿ ಜಮನಿನಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇದರ ಬಗ್ಗೆ ಮತ್ತೆ ನಾವಿಕೋತ್ಸವದ ಬಗ್ಗೆ, ನಾವಿಕ ಯಾವ ತರ ಶುರುವಾಯ್ತು, ಹೇಗ್ ಶುರುವಾಯ್ತು, ಯಾಕೆ ಶುರುವಾಯ್ತು, ಮತ್ತೆ ಅದನ್ನ ಯಾಕೆ ಬೇರೆ ಬೇರೆ ಕಡೆಗೆ ನಡೆಸ್ತಾ ಇದ್ದಾರೆ ಅನ್ನೋಂಥದ್ದನ್ನ ತಿಳ್ಕೊಳ್ಳೋದಕ್ಕೆ, ಅದ್ರ ಬಗ್ಗೆ ಹೇಳಕ್ಕೆ ನಮ್ ಜೊತೆ ಇವತ್ತು ಶಿವಕುಮಾರ್ ಅವರಿದ್ದಾರೆ, ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ನಾವಿಕ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಅವನಿದಾರ ಅವ್ರೆ. ಹೇಳಿ ಸರ್, ನಾವಿಕೋತ್ಸವ ಈ ಸಲ ನಡೀತಾ ಇದೆ ಜರ್ಮನಿನಲ್ಲಿ, ನೀವು ಜಸ್ಟ್ ತಾನೇ ಜರ್ಮನಿಗೆ ಬಂದ್ರಿ ಅಂತ ಕೂಡ ಕೇಳ್ಪಟ್ವಿ. ಹೌದು, ನಾವಿಕೋತ್ಸವದ ಕಾರ್ಯಕ್ರಮಗಳಿಗೆ ನೀವು ಇಷ್ಟು ವರ್ಷ ನಿರಂತರವಾಗಿ ನಮ್ಮ ಸಂದೇಶ ಕೊಡ್ತಾ ಇರೋದನ್ನ ಕೇಳಿ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ನಾವಿಕೋತ್ಸವ ನಾವಿಕ ಹೇಗ್ ಶುರುವಾಯ್ತು, ಯಾಕೆ ಶುರುವಾಯ್ತು, ಏನೆಲ್ಲ ಮಾಡ್ತಾ ಇದ್ದೀರಾ ಈ ಒಂದು ನಾವಿಕ ಹೆಸರನ್ನ ಕೆಳಗಡೆಗೆ ಅಂತ? ಖಂಡಿತ ಸಂತೋಷವಾಗಿ ಹೇಳ್ತೀನಿ. ನಾವಿಕ ಅಂತ ಅಂದ್ರೆ ನಾವು ವಿಶ್ವ ಕನ್ನಡಿಗರು ಅಂತ. ನಮ್ಮ ಸಂಸ್ಥೆಯ ಒಂದು ಗುರಿ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿರೋ ಕನ್ನಡಿಗರಿಗೆ ಒಂದಿಗೆ 2 ವರ್ಷಕ್ಕೊಮ್ಮೆ ಸೇರಿ ಒಂದುಗೂಡಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಮತ್ತೆ ಕಲೆಗಳ ಕಾರ್ಯಕ್ರಮಗಳನ್ನ ಒಂದು ಅದ್ಭುತವಾದ ಅನುಭವ ನೀಡಬೇಕು ಅನ್ನೋದೇ ನಮ್ಮ ಗುರಿ. ನಾವು ಸಾಕಷ್ಟು ಹೊಸ ಕನ್ನಡ ಬಂಧುಗಳ ಮೂಲಕ ಈ ಸಹಕಾರದ ಮನೋಭಾವನೆ ಬಳಸಿ ನಮ್ಮ ಕನ್ನಡ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಹೀಗಾಗಿ ಸುಮಾರು 8-10 ವರ್ಷದಿಂದ ಮೊದಲು ಮೈಸೂರು ಬೆಂಗಳೂರಲ್ಲಿ ಮಾಡಿ ನಂತರ ನಾವು ಬೇರೆ ಬೇರೆ ಖಂಡಗಳಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 2 ವರ್ಷದ ಹಿಂದೆ ಆಫ್ರಿಕಾದಲ್ಲಿ ಮಾಡಿದ್ವಿ. ಕೀನ್ಯಾದಲ್ಲಿ ನೈರೋಬಿ ಕನ್ನಡ ಸಂಘದವರ ಜೊತೆ ನಮ್ಮ ರವಿಕುಮಾರ್ ಅವರಲ್ಲಿ ಇರುವಂತದ್ದು. ಹೌದು, ಕರೆಕ್ಟ್, ವೆರಿ ಗುಡ್. ರವಿಕುಮಾರ್ ಅವರು ಬಹಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿಕೊಟ್ರು. ಸುಮಾರು 800 ಜನ ನೈರೋಬಿ ಕನ್ನಡಿಗರು ಸೇರ್ಕೊಂಡು ಮಾಡಿದ್ರು. ನಾವು ಕೂಡ ಒಂದು
150 ಜನ ಕನ್ನಡಿಗರು ಅಮೆರಿಕದಿಂದ ಪ್ರವಾಸ ಮಾಡಿ ಕೆನ್ಯಾ ತಾಂಜೇನಿಯಾ ಎರಡ್ ಕಡೆನೂ ಆಫ್ರಿಕನ್ ಸಫಾರಿ ಎಲ್ಲ ಮಾಡಿ ಆಮೇಲೆ ನಾವಿಕೋತ್ಸವ ನಡೆಸ್ಕೊಂಡು ಬಂದ್ವಿ. ಹಾಗೆ ಕೂಡ ಈ ವರ್ಷ ನಾವು ಯುರೋಪ್ ಖಂಡದಲ್ಲಿ ನಾವು ಯಾವತ್ತೂ ಮಾಡೇ ಇಲ್ಲ, ಅದರಿಂದ ಈ ಸರಿ ನಾವು ಮಾಡಬೇಕು ಯುರೋಪ್ ಖಂಡದಲ್ಲಿ ಅಂತ ಹೇಳಿ ಒಂದು ಯೋಜನೆ ಮಾಡಿಕೊಂಡಾಗ ಇದೇನು ಆರ್ ಎಂ ಕೆ ಎಸ್ ಕನ್ನಡ ಸಂಘದವರು ಜರ್ಮನಿಯ ವಿವಿಧ ಭಾಗಗಳಿಂದ ಬರುವಂತ ಕನ್ನಡಿಗರನ್ನ ಒಂದುಗೂಡಿಸಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಒಪ್ಕೊಂಡ್ರು. ನಮ್ಗೆ ಇದೇ ಒಂದು ಬಹಳ ಸಂತೋಷದ ವಿಷಯ. ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳಬೇಕು. ಈಗಾಗ್ಲೇ ನೀವು ಅವ್ರ ಮೂರ್ತ ಕೇಳಿದಿರಾ, ಎಷ್ಟೊಂದು ಕಾರ್ಯಕ್ರಮಗಳ ಯೋಜನೆಗಳನ್ನ ಅವರು ಮಾಡಿದ್ದಾರೆ, ಮತ್ತೆ ನಮ್ಮ ಕನ್ನಡನ ಮುಂದೆ ಬರೆಸ್ಬೇಕು ಅಂದ್ಬಿಟ್ಟು ಎಷ್ಟೊಂದು ಯೋಜನೆ ಇಟ್ಕೊಂಡು ಎಷ್ಟೊಂದು ಕಾರ್ಯಕ್ರಮಗಳನ್ನ ಅವರು ಎಲ್ಲ ಇದು ಮಾಡಿದ್ದಾರೆ, ಯೋಜನೆ ಇಟ್ಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ ಎಲ್ರಿಗೂ ಆನಂದ ಆಗುವಂತ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿ ನಮ್ಮ ಸಂಸ್ಕೃತಿ ಅಭಿವೃದ್ಧಿಗೆ ಒಂದು ಹೆಮ್ಮೆ ಸಂಗಮ ಆಗ್ಲಿ ಅಂತ ಆಶಿಸ್ತೀನಿ. ಆ ಉದ್ದೇಶದಿಂದ ನಮ್ಮ ಕನ್ನಡ ಸಂಗೀತದಲ್ಲಿ ಖ್ಯಾತಿ ಪಡೆದಿರುವಂತ ರಾಜೇಶ್ ಕೃಷ್ಣನ್ ರವರ ಸಂಗೀತ ರಹಸ್ಯ ಸಂಜೆ ಕೂಡ ಅದರ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದೀವಿ. ನೈಸ್ ಸರ್. ಇದ್ರ ಒಟ್ಟಿಗೆ ನೀವು ಆಗ್ಲೇ ಹೇಳಿದ್ರಿ ನಾವಿಕೋತ್ಸವ ಬೇರೆ ಬೇರೆ ಕಡೆ ನಡೀತು ಅಂತ. ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೋಡೋದಾದ್ರೆ ಅಥವಾ ಬೇರೆ ಬೇರೆ ಕಡೆ ಮಾಡಿದಾಗ ಅಂಡ್ ಇವಾಗ ಕೋವಿಡ್ ಕಿಂತ ಮುಂಚೆ ಅಥವಾ ಕೋವಿಡ್ ನಂತರದಲ್ಲಿ ನೋಡಿದ್ರೆ ಟ್ರೆಂಡ್ ಯಾವ ತರ ಇದೆ ಕನ್ನಡಿಗರ ಪಾರ್ಟಿಸಿಪೇಷನ್ ನಾವಿಕೋತ್ಸವದಲ್ಲಿ, ಇದ್ರ ಬಗ್ಗೆ ಹೇಳಬಹುದಾ ಸರ್? ಖಂಡಿತ. ನೋಡಿ, ನಾನು ಹೇಳ್ದಾಗೆ ನಾವು ವಿಶ್ವ ಕನ್ನಡಿಗರು ಎರಡು ವರ್ಷಕ್ಕೊಮ್ಮೆ ಹೊರದೇಶದಲ್ಲಿ ಮಾಡ್ತೀವಿ, ಎರಡು ವರ್ಷಕ್ಕೊಮ್ಮೆ ಅಮೆರಿಕಾದಲ್ಲಿ ಕನ್ನಡ ಕಾರ್ಯಕ್ರಮ ನಾವಿಕ ಸಂಸ್ಥೆಯ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ನಾವಿಕ ಕಾರ್ಯಕ್ರಮಕ್ಕೆ ಸುಮಾರು 1.5-2,000 ಜನ ಸತತವಾಗಿ ಸೇರ್ತಾರೆ ಪ್ರತಿ ವರ್ಷನೂ ಕೂಡ, ಪ್ರತಿ ಎರಡು ವರ್ಷಕ್ಕೊಂದೊಂದ್ಸಾರಿ. ಹೋದ ವರ್ಷ ನಾವು ಆಸ್ಟಿನ್ ನಲ್ಲಿ ಮಾಡಿದ್ವಿ. ಆಸ್ಟಿನ್ ಕನ್ನಡ ಸಂಘದ ನಾವಿಕ ಕಾರ್ಯಕ್ರಮಕ್ಕೆ ಸುಮಾರು 1,500-2,000 ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ, ಒಟ್ಟಿಗೆ ಸೇರ್ತಾರೆ. ಸಾಕಷ್ಟು 2.5 ದಿನದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಯೋಜಿಸ್ತೀವಿ. ಹಾಗೆ ಕೂಡ ಏನಪ್ಪಾ ಅಂತ ಅಂದ್ರೆ, ಈಗ ಮುಂದಿನ ವರ್ಷನೂ ನಾವು ಹಾಗೆ ಮಾಡ್ತೀವಿ. ಈ 2 ವರ್ಷದ ಹಿಂದೆ ಏನಪ್ಪಾ ಆಯ್ತು ಅಂತಂದ್ರೆ, ಅಲ್ಲ ಸುಮಾರು 3 ವರ್ಷ ಆಯ್ತಲ್ವಾ, ಯಾಕೆಂದ್ರೆ ಕೋವಿಡ್ ಬಂದ ಮುಂದಿನ ವರ್ಷ ನಾವು ನಾವಿಕ ಮಾಡಬೇಕಾಗಿತ್ತು. ಆ 1 ವರ್ಷ ಮಾತ್ರ ನಾವೇನ್ ಮಾಡಿದ್ವಿ, ವರ್ಚುವಲ್ ಆಗಿ ಮಾಡಿದ್ವಿ ನಾವಿಕ ಕಾರ್ಯಕ್ರಮನ. ಅದು ಕೂಡ ಬಹಳ ಯಶಸ್ವಿ ಆಯ್ತು. ಯಾಕೆಂದ್ರೆ ಸುಮಾರು 10,000 ಜನ ಕನ್ನಡಿಗರು, ಯಾಕೆಂದ್ರೆ ಆ ಕಾರ್ಯಕ್ರಮಗಳು ಎಲ್ಲಾನು ಲೈವ್ ಆಗಿ ಮಾಡಿದ್ರಿಂದ, ವರ್ಚುವಲ್ ಆಗಿ ಮಾಡಿದ್ರಿಂದ ಕರ್ನಾಟಕದಿಂದ ಕನ್ನಡಿಗರು ಮತ್ತೆ ಪ್ರಪಂಚದ ಎಲ್ಲಾ ಭಾಗದಿಂದ ಕನ್ನಡಿಗರಿಗೆ ನೋಡಕ್ಕೆ ಒಂದು ಅವಕಾಶ ಸಿಕ್ತು. ಬಹುಶಃ ನಾನು ಹೇಳಬಲ್ಲೆ ಅದೇ ಒಂದು ದೊಡ್ಡ ಕಾರ್ಯಕ್ರಮದ ಸಂಗಮ ಆಯ್ತು. ಆಮೇಲೆ ದಿವಸ ಅಂತೂ ಸುಮಾರು 1,00,000 ಮೀರಿ ಕನ್ನಡಿಗರು ನೋಡಿದ್ದಾರೆ ಆ ಕಾರ್ಯಕ್ರಮನ. ಓಕೆ ಓಕೆ ಓಕೆ, ನೈಸ್. ಇದೇ ತರ ಕನ್ನಡದ ಕೆಲಸನ ನಾವಿಕೋತ್ಸವವನ್ನ ಮುಂದೆ ಕೂಡ ಮಾಡ್ಲಿ, ನಮ್ ರೇಡಿಯೋ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಅನ್ನೋಂಥದ್ದನ್ನ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆ ಇಷ್ಟೊತ್ತು ಮಾತಾಡಿ ನಾವಿಕ ನಾವಿಕೋತ್ಸವದ ಬಗ್ಗೆ ನಮಗೆ ಹೆಚ್ಚು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ನಿದಾರ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಶಿವಕುಮಾರ್ ಅವರ ಮಾತಾಗಿತ್ತು. ನಾವಿಕೋತ್ಸವ ನಾವಿಕ ಯಾವ ತರ ಶುರುವಾಯ್ತು, ಏನೇನೆಲ್ಲ ಮಾಡ್ತಾ ಇದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಾಯ್ತು. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ, ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್ ತಗೋಣ. ಎಲ್ಲೂ ಹೋಗದೆ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಐ ಲೈಕ್ ಇಟ್, ಐ ಲೈಕ್ ಇಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮಸ್ಕಾರ, ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ನೀವು ಕೇಳ್ತಿದ್ದೀರಾ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಮತ್ತೊಮ್ಮೆ ಎಲ್ಲಾ ಕೇಳುಗರಿಗೆ ನಮಸ್ಕಾರ ಅಂತ ಹೇಳ್ತಾ ಇರೋದು ನಾನು ಅವನಿತ್. ಅವಾಗಿಂದ ನಾವು ನಾವಿಕೋತ್ಸವ 2024 ಬಗ್ಗೆ ಮಾತಾಡ್ತಾ ಇದ್ವಿ. ಈ ವರ್ಷ ನಾವಿಕೋತ್ಸವ ಜರ್ಮನಿನಲ್ಲಿ ನಡೀತಾ ಇದೆ, ಫ್ರಾಂಕ್ಫರ್ಟ್ ಅಲ್ಲಿ. ಅನೇಕ ಕಲಾವಿದರು ಬರ್ತಾ ಇದ್ದಾರೆ, ಅನೇಕ ಕನ್ನಡ ಅಸೋಸಿಯೇಷನ್ಗಳು ಕನ್ನಡ ಸಂಘಗಳು ಸೇರಿ ಈ ಒಂದು ದೊಡ್ಡದಾಗಿರುವಂತಹ ಒಂದು ನಾವಿಕೋತ್ಸವವನ್ನ ಅಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಜೊತೆಯಲ್ಲಿ ವಿಶ್ವನಾಥ್ ಬಾಳೆಕಾಯಿ ಅವರು ಮಾತಾಡಿದ್ರು, ವೇದಾ ಅವರು ಮಾತಾಡಿದ್ರು, ಲೋಕನಾಥ್ ಅವರು ಮಾತಾಡಿದ್ರು, ರವೀಂದ್ರ ಕುಲಕರ್ಣಿ ಅವರು ಮಾತಾಡಿದ್ರು, ಅಂಡ್ ಪೂಜಾ ಅವರು ಮಾತಾಡಿದ್ರು. ಅದ್ರ ಜೊತೆಯಲ್ಲಿ ಇಂಪಾರ್ಟೆಂಟ್ಲಿ ನಾವಿಕೋತ್ಸವದ ನಾವಿಕಾದ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಗಿರುವಂತಹ ಶಿವಕುಮಾರ್ ಅವರು ಕೂಡ ಮಾತಾಡಿ ಯಾವ ತರ ನಾವಿಕ ಅನ್ನುವಂಥದ್ದನ್ನ ಪ್ರಪಂಚದ ಅತ್ಯಂತ ಕನ್ನಡದ ಒಂದು ಇವೆಂಟ್ಗಳನ್ನ, ಕನ್ನಡದ ಕೆಲಸಗಳನ್ನ, ನಾವು ವಿಶ್ವ ಕನ್ನಡಿಗರು ಅನ್ನೋಂಥದ್ದನ್ನ ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಸಿದ್ರು. ಅಂಡ್ ಇವಾಗ ನಮ್ ಜೊತೆಯಲ್ಲಿ ರಿಯಾದ್ ಅವರು ಇದಾರೆ, ವೈಸ್ ಪ್ರೆಸಿಡೆಂಟ್ ಆಫ್ ರೈನ್ಮನ್ ಕನ್ನಡ ಸಂಘ. ಇವ್ರನ್ನ ಮಾತಾಡ್ಸೋಣ. ಒಂದು ಯಾವುದೇ ಇವೆಂಟ್ ಮಾಡಬೇಕು ಅಂತ ಅಂದ್ರೆ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋಂಥದ್ದು ನಮಗೆ ತುಂಬಾ ಮುಖ್ಯ ಆಗುತ್ತೆ. ಅದು ಕೆಲಸ ಮಾಡೋದಿರ್ಲಿ ಅಥವಾ ಫೈನಾನ್ಷಿಯಲ್ ಇರಲಿ ಅಥವಾ ಬ್ರ್ಯಾಂಡಿಂಗ್ ಇರಲಿ, ಬೇರೆ ಬೇರೆ ತರಹದ್ದು. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಪ್ಪಟ ಕನ್ನಡಿಗರಾಗಿ ಯುರೋಪಿನಾದ್ಯಂತ
ಈಗ ತಾನೇ ಒಂದು ಫೋಟೋ ಕೂಡ ನೋಡಿದೆ ಅವರದು, ಎಲ್ಲೋ ಕನ್ನಡ ಫ್ಲಾಗ್ ನ ಇಟ್ಕೊಂಡು ಯಾವ್ದು ಮ್ಯಾರಥಾನ್ ನಲ್ಲಿ ಅಂತಂದ್ರೆ ಯಾವ ಮ್ಯಾರಥಾನ್ ಅಂತ ಗೊತ್ತಾಗ್ಲಿಲ್ಲ. ಬಟ್ ರಿಯಾದ ಅವರು ಅನೇಕ ಕನ್ನಡದ ಕೆಲಸಗಳನ್ನ ಮಾಡ್ತಾ ಇದಾರೆ, ಕನ್ನಡದ ಕನ್ನಡತನವನ್ನ ಎಲ್ಲ ಕಡೆಗೆ ಪಸರಿಸ್ತಾ ಇದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಿಯಾದ್ ಅವರು ನಮ್ ಜೊತೆ ಇದಾರೆ, ವೈಸ್ ಪ್ರೆಸಿಡೆಂಟ್ ಆಫ್ ರೈನ್ಮನ್ ಕನ್ನಡ ಸಂಘ. ರಿಯಾದ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಅವನಿದಾರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಓಡಿದ್ದು ಮ್ಯಾರಥಾನ್ ಇವು ರೆಫರ್ ಮಾಡಿದ್ದು ಅದು ಟ್ರಾಮ್ಸೋ, ನಾರ್ವೆನಲ್ಲಿದೆ. ಅದು 2000 kilometers ಫ್ರಮ್ ನಾರ್ತ್ ಪೋಲ್. ಅದು ಲಾಸ್ಟ್ ಫಸ್ಟ್ ಆರ್ಟಿಕ್ ಸರ್ಕಲ್ ಒಳಗೆ ಬರುತ್ತಿದ್ದು. ಇಲ್ಲಿ ಸೂರ್ಯ ಮುಳುಗಲ್ಲ, ಸೊ ಸಮ್ಮರ್ ನಲ್ಲಿ 24/7 ಸೂರ್ಯ ಇರುತ್ತೆ. ಸೊ ಅದನ್ನ ನೋಡಕ್ ಅನ್ಬಿಟ್ಟು ಈ ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಂತ ಬಂದೆ. ತುಂಬಾ ಚೆನ್ನಾಗಿತ್ತು ಜರ್ನಿ, ನೀವು ರೆಫರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಅಲ್ಲಿ ನಾನು ಹೆಮ್ಮೆಯಿಂದ ಕರ್ನಾಟಕ ಫ್ಲಾಗ್ ಮತ್ತೆ ಭಾರತ ದೇಶದ ಫ್ಲಾಗ್ ತಗೊಂಡು ಫಿನಿಶಿಂಗ್ ಲೈನ್ ಅಲ್ಲಿ ಫೋಟೋ ತೆಗೆದಿದ್ದು, ಅದ್ ನೀವು ಹೇಳಿದ್ದು. ಸೊ ಇವಾಗ ಈ ನಾವಿಕೋತ್ಸವ ಅದರಲ್ಲಿ ನಮ್ದು ಸ್ಪಾನ್ಸರ್ಸ್ ನೀವು ಹೇಳಿದಂಗೆ ಬ್ಯಾಕ್ ಬೋನು. ಇಲ್ಲಿ ನಾವು ಹೆಂಗೆ ಅಪ್ರೋಚ್ ಮಾಡಿದ್ವಿ ಅಂದರೆ, ಇಂಪಾರ್ಟೆಂಟ್ ಬಂದು ಫಸ್ಟ್ ಪೂಜಾ ಅವ್ರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನಮ್ಮ ಸೋಷಿಯಲ್ ಮೀಡಿಯಾ ಪೇಜು ಪ್ಲಸ್ ಇದು ಇನ್ಸ್ಟಾ ರೀಲ್ಸ್ ತುಂಬ ಎಫಿಷಿಯಂಟ್ ಆಗಿ ನಡ್ಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಮ್ಗೆ ಸ್ವಲ್ಪ ಕ್ವೇರೀಸ್ ಬಂತು ಈ ನಾವಿಕೋತ್ಸವ ಬಗ್ಗೆ. ಅಲ್ಲಿ ನಮ್ಗೆ ಎನ್ಕ್ವೈರೀಸ್ ಬಂದಿದ್ದು ನಾವು ಪಾಸಿಟಿವ್ ಆಗಿ ತಗೊಂಡು ಕನ್ವರ್ಟ್ ಮಾಡ್ತೀವಿ. ಇನ್ನೊಂದು ಕ್ಲೋಸ್ ಕನೆಕ್ಟ್ಸ್ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಅವರು ಸಹಾಯಕದಿಂದನೇ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ತರ ನೋಡಿದ್ರೆ ಇವಾಗ 50% ಆಫ್ ದ ಸ್ಪಾನ್ಸರ್ಶಿಪ್ ಇಸ್ ಕಮಿಂಗ್ ಫ್ರಮ್ ಫೈನಾನ್ಷಿಯಲ್ ಸರ್ವಿಸಸ್. ಓಕೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡೋದು, ಯಾಕಂದ್ರೆ ಅದೇ ಮಾರ್ಕೆಟ್ ನಲ್ಲಿ ಇವಾಗ ಜಾಸ್ತಿ ಓಡ್ತಾರ. 50% ಆಫ್ ಸ್ಪಾನ್ಸರ್ ಆಫ್ ಫ್ರಮ್ ಫೈನಾನ್ಸ್ ಸರ್ವಿಸಸ್. ಗ್ಯಾಸ್ಟ್ರೋನಮಿ ಒಂದು 25% ಬಂದಿದ್ದಾರೆ. ಸೊ ಅದರಲ್ಲಿ ಇಲ್ಲಿ ಬರ್ಲಿನ್ ಅವರೊಬ್ರು ಬಾಲಾಜಿ ಸ್ವೀಟ್ಸ್ ಅಂತ, ಅವರು ಅಥೆಂಟಿಕೇಟ್ ಇಂಡಿಯನ್ ಟೇಸ್ಟ್ ಅಂತಾನೆ ಅವರೇ ಮಾಡ್ತಾರೆ. ಸೊ ಅವರು ಈವೆಂಟ್ಗೆ ಸ್ವೀಟ್ಸ್ ನ ಸ್ಪಾನ್ಸರ್ ಮಾಡ್ತಾ ಇದಾರೆ ಲಂಚ್ ಟೈಮ್ ನಲ್ಲಿ. ಪ್ಲಸ್ ಅವ್ರ ಬ್ರ್ಯಾಂಡ್ ಬಿಲ್ಡಿಂಗ್ ಅನ್ಬಿಟ್ಟು ಗೆಸ್ಟ್ಸ್ ಬಂದಿರೋರ್ಗೆಲ್ಲ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಕಳ್ಸೋಣ ಅನ್ಬಿಟ್ಟು ಅವ್ರದೊಂದು ಪ್ಲಾನ್ ಇದೆ. ಸೊ ಅದಕ್ಕೆ ನಮ್ಗೊಂದು ಸಹಾಯ ಆಗುತ್ತೆ. ಮತ್ತೆ ಅದರ್ಸ್ ಅನ್ಬಿಟ್ಟು ಇದಾವೆ, ಐ ಟಿ ಸರ್ವಿಸಸ್ ಇದಾರೆ. ಪ್ಲಸ್ ಇಲ್ಲಿ ಜರ್ಮನಿಗೆ ಬಂದು ಇರೋರ್ಗೆ ಅವ್ರಿಗೆ ಹೆಂಗೆ ಇಲ್ಲಿ ಜೀವನ ನಡೆಸಬೇಕು, ಏನೇನು ಇನ್ಶೂರೆನ್ಸ್ ತಗೋಬೇಕು ಅಂತ ಸರ್ವಿಸಸ್ ಇದಾರೆ ಸ್ಟಾರ್ಟ್ಅಪ್ಸ್. ಸೊ ಅವ್ರು ಒಂದು 25% ಇದಾರೆ. ಸೊ ಈ ತರ ಕ್ಯಾಟಗರೈಸ್ ಮಾಡಿದೀವಿ, ಸೊ ದಟ್ ಯಾರು ಒಬ್ಬರಿಗೊಬ್ಬರು ಕಾಂಪಿಟಿಷನ್ ಇರಬಾರ್ದಂತ ನಾವು ಓಪನ್ ಆಗಿ ಹೇಳ್ತಾ ಇದ್ವಿ. ಸೊ ನಮ್ದ್ರಲ್ಲಿ ಇವಾಗ ಫೈನಾನ್ಸ್ ಸರ್ವಿಸ್ ನಲ್ಲಿ ಇರೋದು ವಿನ್ನೆಸ್ಟ್ ಅಂತ, ಇದು ಈ ಫಾರ್ಮ್ ಬಂದು ಇಂಡಿಯಾದಲ್ಲಿದೆ. ಬಟ್ ದೇ ಆರ್ ವರ್ಕಿಂಗ್ ಥ್ರೂ ಔಟ್ ದ ಕ್ಲೈಂಟ್ಸ್ ಇನ್ ಯುರೋಪ್ ಅಂಡ್ ಯುಎಸ್. ಯುಎಸ್ ನಲ್ಲಿ ಅವ್ರು ವೆಲ್ ಎಸ್ಟಾಬ್ಲಿಷ್ಡ್ ಇದಾರೆ, ಯುರೋಪ್ ನಲ್ಲಿ ಅವರು ಫಸ್ಟ್ ಟೈಮ್ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ. ಸೊ ಅವರು ನಮಗೆ ಸ್ಪಾನ್ಸರ್ ಮಾಡ್ತಾ ಇದಾರೆ. ಡಿ ವಿ ಜಿ ಮತ್ತೆ ಹಾರ್ನ್ ಬಾಕ್ ಅಂದ್ಬಿಟ್ಟು ಹಾರ್ನ್ ಬಾಕ್ ಇವರಿಬ್ರು ಫೈನಾನ್ಸಿಯಲ್ ಸರ್ವಿಸಸ್. ಇಲ್ಲೂ ಇದು ಲೋಕಲ್ ಜರ್ಮನಿನಲ್ಲಿ ಇರೋ ಕಂಪ್ನೀಸ್, ಅವ್ರು ಇನ್ಶೂರೆನ್ಸ್ ಕೊಡ್ತಾರೆ. ಪ್ಲಸ್ ಇಲ್ಲಿ ಜರ್ಮನಿನಲ್ಲಿ ಇರೋ ಇನ್ವೆಸ್ಟ್ಮೆಂಟ್ಸ್ ಏನೇನು ಮಾಡ್ಬೇಕಂದ್ಬಿಟ್ಟು ಅವರು ಹೆಲ್ಪ್ ಮಾಡ್ತಾರೆ. ಸೊ ಇವರು ನಮಗೆ ಬ್ರಾಂಜ್ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಇಬ್ರು. ಸ್ಮಾರ್ಟ್ ಫಿನ್ಸ್ ಅಂತ ಇದು ಸ್ಟಾರ್ಟ್ಅಪ್, ಇದು ನಮ್ಮ ಕನ್ನಡಿಗನವರೇ ಶುರು ಮಾಡಿದ್ದು. ಇಲ್ಲಿ ರಿಯಲ್ ಎಸ್ಟೇಟ್ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಅದಕ್ಕೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಆ ಥರದ್ದು ಒಂದು ಫರ್ಮ್ ಮಾಡಿದ್ದಾರೆ ಸ್ಮಾರ್ಟ್ ಫಿನ್ಸ್ ಅಂತ. ಮತ್ತೆ ಐ ಟಿ ಸರ್ವಿಸಸ್ನಲ್ಲಿ ಸೀರೀಸ್ ಅಂತ ಮಾಡಿದ್ದಾರೆ, ಇವರು ರಿಸೋರ್ಸಿಂಗ್ ಪಾರ್ಟ್ನರ್ಸ್ ಜೆಸ್ಪಿ ಎಲ್ಲ ಅವ್ರಿಗೆ. ಮತ್ತೆ ಮಸಾಲಾ ಕ್ಲಬ್ ಅಂದ್ಬಿಟ್ಟು ಹೊಸದಾಗಿ ತೆಗೆದಿದ್ದಾರೆ, ಇವರು ಫೆಬ್ರವರಿನಲ್ಲಿ ಓಪನ್ ಮಾಡಿರೋದಾರೆ ತುಡ್ಗಾಟ್ನಲ್ಲಿ ನಮ್ಮ ಕನ್ನಡಿಗರೋಡೆ. ಸೊ ಅವರು ಇವಾಗ ನಮಗೆ ಎರಡು ಚಾಟ್ ಪಾಯಿಂಟ್, ಒಂದು ಚಾಟ್ ಪಾಯಿಂಟ್ ಹಾಕ್ಕೊಡ್ತಾರೆ, ಒಂದು ಬಜ್ಜಿ ಸೆಂಟರ್. ಸೊ ಇದು ಸ್ನ್ಯಾಕ್ ಅಂತಾನೆ ಅವ್ರು ಹಾಕ್ಕೊಡ್ತಾ ಇದಾರೆ. ಸೊ ಅವರು ಸ್ಪಾನ್ಸರ್ ಮಾಡ್ತಿದ್ದಾರೆ. ಮತ್ತೆ ಇವರು ಇನ್ನಿಬ್ರು ಫೋರ್ ಹಾಫ್ಸ್ ಅಂಡ್ ಲಿವ್ ಇನ್ ಜರ್ಮನಿ, ದೀಸ್ ಆರ್ ಒನ್ ಸ್ಟಾಪ್ ಶಾಪ್ ಅಂದ್ಬಿಟ್ಟು ಎಲ್ರಿಗೂ ಹೆಲ್ಪ್ ಮಾಡಕ್ಕೆ, ಯಾಕಂದ್ರೆ ಸ್ಟೂಡೆಂಟ್ಸ್ ಬರ್ತಾರೆ, ಪ್ಲಸ್ ಹೊಸ ಫ್ಯಾಮಿಲೀಸ್ ಇಲ್ಲಿ ಸೆಟ್ಲ್ ಆಗಕ್ಕೆ ಬರ್ತಾರೆ, ಅವ್ರಿಗೆ ಏನೇನು ಬೇಕು ಅದಕ್ಕೆ ಹೆಲ್ಪ್ ಮಾಡಕ್ಕೆ ಇವ್ರು ಮಾಡಿದ್ರು. ಸೊ ಈ ತರ ಎಲ್ಲ ನಾವು ಜೋಡಿಸಿ ಸ್ಪಾನ್ಸರ್ಶಿಪ್ ತಗೊಂಡಿದ್ವಿ. ಅವ್ರಿಗೂ ಒಂಥರ ಹೆಮ್ಮೆ, ಇದು ದೊಡ್ಡ ಈವೆಂಟ್ ಇದೆ ಅಂತ ಅವ್ರಿಗೂ ಒಂಥರ ಪಬ್ಲಿಸಿಟಿ ಸಿಗುತ್ತೆ, ಪೀಪಲ್ ಗೆಟ್ ಟು ನೋ ದೆಮ್. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್ ಆನ್ ದ ಟೈಮ್ ದಟ್ ದೇ ಹ್ಯಾವ್ ಗಿವನ್ ಅಸ್. ಅವರು ಇಲ್ಲಿ ಈವೆಂಟ್ ಇನ್ನ ಬಂದು ಅಲ್ಲಿ ನಮಗೆ ಸಪೋರ್ಟ್ ಮಾಡಿ. ಸೊ ರಿಯಲಿ ಥ್ಯಾಂಕ್. ಸೊ ಆಲ್ ಇನ್ ಆಲ್ ಐ ಆಲ್ಸೋ ಲೈಕ್ ಟು ಥ್ಯಾಂಕ್ ವೇದ ಅವರು, ಅವರು ಟೈಮ್ ಕೊಟ್ಟಿದ್ದಾರೆ ಸ್ಪಾನ್ಸರ್ ಹತ್ರ ಮಾತಾಡಕ್ಕೆ, ವಿಶ್ವ ಟೈಮ್ ಕೊಟ್ಟಿದ್ದಾರೆ, ರವೀಂದ್ರ ಅವರು ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ತರ ಮಾಡಿದಕ್ಕೆ ಇದು ಒಂಥರ ಕನ್ವಿನ್ಸಿಂಗ್ ಆಗಿದೆ. ಸೊ ನಾನು ಐ ವಾಸ್ ಬೇಸಿಕಲಿ ಜಸ್ಟ್ ಮ್ಯಾನೇಜಿಂಗ್ ಇಟ್, ಬಟ್ ಐ ರಿಯಲಿ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್ ಅಂಡ್ ನೈಸ್ ಫೆಸಿಲಿಟಿ. ಇನ್ಫ್ಯಾಕ್ಟ್ ನಾನು ಒಂದು ಪೋಸ್ಟರ್ ನೋಡ್ಬೇಕಾದ್ರೆ, ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಕೂಡ ಇಶಾ ಅವ್ರ ಜೊತೆ ಮಾತಾಡಬೇಕಾದ್ರೆ ಟೋಟಲ್ ಎನ್ವಿರಾನ್ಮೆಂಟ್ ಇಸ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಅಂತ ಕೇಳ್ಪಟ್ಟೆ, ಅದು ಕೂಡ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಹೌದೌದು, ಟೋಟಲ್ ಎನ್ವಿರಾನ್ಮೆಂಟ್ ನಾವು ಅವರು ಇದಾರೆ, ಅವ್ರು ನಮಗೆ ಆಲ್ಮೋಸ್ಟ್ ಸ್ಪಾನ್ಸರಿಂಗ್ ಸಿನ್ಸ್ ಯುಗಾದಿ ಫೆಸ್ಟಿವಲ್, ಅವ್ರು ಅವಾಗಿಂದಾನೇ ಬಂದಿದ್ದಾರೆ. ಸೊ ದೇ ಆರ್ ಆಲ್ಸೋ ಒನ್ ಆಫ್ ದ ಮೇನ್ ಸ್ಪಾನ್ಸರ್ಸ್ ಟೋಟಲ್ ಎನ್ವಿರಾನ್ಮೆಂಟ್. ಯುವರ್ ರೈಟ್. ಖಂಡಿತ ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದರೊಟ್ಟಿಗೆ ನಾನು ವೇದಾ ಅವ್ರನ್ನ ಇನ್ನೊಂದ್ಸಲ ಮಾತಾಡಿಸ್ಬೇಕು. ಕೊನೆಯದಾಗಿ ಎಂಟೈರ್ ಕಾನ್ವರ್ಸೇಷನ್ ಅಲ್ಲಿ ನೀವು ಇನ್ನೇನು ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರು, ನಮ್ಮ ರೇಡಿಯೋ ಕೇಳ್ತಾ ಇರುವಂತವ್ರಿಗೆ ಏನ್ ತಿಳ್ಸಕ್ ಇಷ್ಟಪಡ್ತೀರಾ ಅಂತ ನಿಮ್ಮ ಕನ್ನಡ ಅಸೋಸಿಯೇಷನ್ ಇಂದ? ಅವನಿದಾರೆ, ಫಸ್ಟ್ ಥ್ಯಾಂಕ್ಸ್ ಅಂತ ನಿಮಗೆ ಹೇಳಬೇಕು, ಯಾಕಂದ್ರೆ ನಮಗೆ ಒಂದು ಆಪರ್ಚುನಿಟಿ ಕೊಟ್ರೆ.
ಫಸ್ಟ್ ಪೂಜಾ ಅವರು ನಿಮ್ಮ ಹತ್ರ ರೀಚ್ ಔಟ್ ಆದಾಗ ನಮ್ಗೆ ರೇಡಿಯೋ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಬರಬೇಕು ಅಂತ ಕೇಳ್ಕೊಂಡಾಗ ನೀವು ನಮ್ಮ ಜೊತೆ ಮಾತಾಡ್ಬಿಟ್ಟು ನಮ್ಮ ಜೊತೆ ಎಸ್ ನಾನು ಕನ್ನಡದವರು ನಾನು ನಿಮ್ಮ ಜೊತೆ ಸೇರ್ಕೊಳ್ಳೋಕೆ ತುಂಬ ಖುಷಿ ಪಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಮೀಡಿಯಾ ಪಾರ್ಟ್ನರ್ ಆಗ್ಬಿಟ್ಟು ರೇಡಿಯೋ ಪಾರ್ಟ್ನರ್ ಆಗ್ಬಿಟ್ಟು ಸೇರ್ಕೊಂಡಿದ್ದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ರೈನ್ಮೆನ್ ಕನ್ನಡ ಸಂಘಕ್ಕೆ ಬಂದಿದ್ದು 2018 ವಿಶ್ವ ಅವರು ಪ್ರೆಸಿಡೆಂಟ್ ಆಯ್ತಾಗ. ಅವಾಗ ನಾನು ಜಸ್ಟ್ ಅ ವಾಲಂಟಿಯರ್ ಅಂದ್ರೆ ಅವತ್ತಿನ ದಿವಸ ಬರುವೆ ಬೆಳಗ್ಗೆಯಿಂದ ಬಂದ್ಬಿಟ್ಟು ಸಾಯಂಕಾಲ ತನಕ ಏನೇನು ಹೆಲ್ಪ್ ಆಗ್ಬೋದು ಅದನ್ನ ಮಾಡ್ಬಿಟ್ಟು ಹೋಗ್ತಾ ಇದ್ದೆ. ಅಲ್ಲಿಂದ ನನ್ನ ವಿಶ್ವ ಅವರು ಬಂದು ಹೇಳಿದ್ರು, ಬಂದು ನಮ್ಮ ಎಕ್ಸಿಕ್ಯೂಟಿವ್ ವಿಶ್ವ ಮತ್ತೆ ಬೇರೆ ಫೌಂಡಿಂಗ್ ಮೆಂಬರ್ಸ್ ಎಲ್ಲ ಸೇರಿ ನೀವು ಎಕ್ಸಿಕ್ಯೂಟಿವ್ ಕಮಿಟಿ ಬನ್ನಿ ಅಂತ ಕರ್ಕೊಂಬೋದು. ಅಲ್ಲಿಂದ ನನ್ನ ಜರ್ನಿ ಆರಂಭಿಸ ಸ್ಟಾರ್ಟ್ ಆಯ್ತು. ಆದ್ರೆ ನಾನು ಯಾವಾಗ್ಲೂ ಇವಾಗ ನಾನು ಪ್ರೆಸಿಡೆಂಟ್ ಆದ್ರೂ ನಾನು ಯಾವಾಗ್ಲೂ ಫಸ್ಟ್ ಹೇಳೋದು ನಾನು ಫಸ್ಟ್ ವಾಲಂಟಿಯರ್. ಯಾಕಂತ ಹೇಳಿದ್ರೆ ಅಲ್ಲಿಂದನೇ ನಮಗೆ ಸ್ಟ್ರೆಂತ್ ಬರೋದು ಎಲ್ಲದನ್ನು. ನಾವು ಎಷ್ಟೇ ಜನ ಪ್ಲಾನಿಂಗು ಅದು ಇದು ಮಾಡಿದ್ರು ಅವತ್ತಿನ ದಿವಸ ಒಂದು 100 ಜನ ಕೆಲಸ ಮಾಡ್ತಾರೆ ಮಿನಿಮಮ್. ಓಕೆ, ಸೊ ಐ ನೀಡ್ ಟು ಥ್ಯಾಂಕ್ ದಮ್ ಫಸ್ಟ್. ಈಗಾಗಲೇ 100 ಜನ ಆರ್ಟಿಸ್ಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಪ್ರಿಪೇರ್ ಆಗ್ತಿದ್ದಾರೆ. ಅದರ ದೇನ್ ಅಫ್ಕೋರ್ಸ್ ರಾಜೇಶ್ ಕೃಷ್ಣನ್ ಅವರು ಬಿಟ್ಟು ಇನ್ನು ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಆರ್ಟಿಸ್ಟ್ಗಳು ಪ್ರಿಪೇರ್ ಆಗ್ತಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು 30 ಜನ ಡಿಫ್ರೆಂಟ್ ಸಂಘಗಳಿಂದ 4 ತಿಂಗಳಿಂದ ವರ್ಕ್ ಮಾಡ್ತಾರೆ ನಾವಿಕೋತ್ಸವಕ್ಕೋಸ್ಕರ. ಡೆಡಿಕೇಟೆಡ್ ಆಗಿ ಕಾನ್ಸರ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಫುಡ್ ಡಿಪಾರ್ಟ್ಮೆಂಟ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಆಗಲಿ, ಲಾಜಿಸ್ಟಿಕ್ ಆಗಲಿ, ಈಗ ನಾವಿಕಾಯಿಂದ ಅವರು ಇಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಅವ್ರದ್ದು ಡಿಪಾರ್ಟ್ಮೆಂಟ್ಸ್ಗಳಾಗಲಿ, ಸೊವೆನಿಯರ್ ಡಿಪಾರ್ಟ್ಮೆಂಟ್ಸ್ಗಳಿ, ಆಲ್ಮೋಸ್ಟ್ 100 ಪೇಜ್ನ ಎಡಿಟ್ ಮಾಡಿದ್ದಾರೆ ಅವರು. ಒಂದು 30 ಸಂಘಗಳಿಂದ ಆರ್ಟಿಕಲ್ ಬರೆದಿದ್ದಾರೆ. ಸೊ ಇದರಲ್ಲಿ ಬಿಹೈಂಡ್ ದ ವರ್ಕ್ ಸೀನ್ಸ್ ಯಾರಿಗೂ ಕಾಣಿಸಲ್ಲ. ಅವರಿಗೆ ನಾವು ಡೆಫಿನೆಟ್ಲಿ ನಾವು ಒಂದು ಧನ್ಯವಾದ ಹೇಳಲೇಬೇಕಾಗುತ್ತೆ. ಅದಾದ್ಮೇಲೆ ಹಾಗೆ ಈಗ ನಮ್ಗೆ ನಾವು ಇವೆಂಟ್ ಮಾಡ್ತೀವಿ, ಅದಕ್ಷಣ ಬರ್ತಾರೆ. ನಮ್ಗೆ ಈಗಾಗಲೇ 175-200 ಜನ US ಇಂದ ಟ್ರಾವೆಲ್ ಆಗ್ತಾರೆ ಅಂತ ನಮ್ಗೆ ಶಿವಕುಮಾರ್ ಅವರು ಕನ್ಫರ್ಮೇಶನ್ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು 500 ಜನ ಫ್ರಾಂಕ್ಫರ್ಟ್ ಮತ್ತು ಸುತ್ತಮುತ್ತ, ಮತ್ತೆ 200 ಜನ ಆಲ್ಮೋಸ್ಟ್ ಯುರೋಪ್ ಥ್ರೂ ಔಟ್. ನಾನು ಟಿಕೆಟ್ಸ್ ನೋಡ್ತಾ ಇದ್ದೆ, ನಾವು ಅಲ್ಲಿ ಹಾಕಿದ್ವಿ ಎಲ್ಲಿಂದ ಬರ್ತಾ ಇದ್ದೀರಾ ಅಂತ. ನೆದರ್ಲ್ಯಾಂಡ್, ಜೆಕ್ ರಿಪಬ್ಲಿಕ್, ಪೋಲ್ಯಾಂಡ್, ಫ್ರಾನ್ಸ್, ಡೆನ್ಮಾರ್ಕ್, ಆಲ್ಮೋಸ್ಟ್ 600-700 ಕಿಲೋಮೀಟರ್ ದೂರದಿಂದ ಡ್ರೈವ್ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಈ ಜನಗಳು ಬಂದು ಅವ್ರು ಇಲ್ಲಿ ಎಲ್ಲಾ ಬೇರೆ ಎಲ್ಲ ಕನ್ನಡ ಜನಗಳ ಜೊತೆ ಮಾತಾಡಿ ನೆಟ್ವರ್ಕ್ ಮಾಡಿ ಖುಷಿಯಾಗು ಹೋಗದೆ ನಮ್ಮ ಉದ್ದೇಶ. ಸೊ ಐ ಡೆಫಿನೆಟ್ಲಿ ನೀಡ್ ಟು ಥ್ಯಾಂಕ್ಸ್ ಫಾರ್ ದೇರ್ ಹೋಲ್ ಹಾರ್ಟೆಡ್ ಸಪೋರ್ಟ್ ಫಾರ್ ಕಮಿಂಗ್ ಟು ದ ಇವೆಂಟ್ಸ್. ಯಾಕೆಂತ ಹೇಳಿದ್ರೆ ಅವರು ಬಂದಾಗ ಜಸ್ಟ್ ಅದು ರಾಜೇಶ್ ಕೃಷ್ಣನ್ ಅವ್ರನ್ನ ನೋಡೋದು ಅಥವಾ ಇದೊಂದೇ ಇರಲ್ಲ, ಅಲ್ಲಿ ನಿಮಗೆ ಒಂದು ನೆಟ್ವರ್ಕಿಂಗ್ ಆಗುತ್ತೆ ಅವ್ರ ಜೊತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತ ಹೇಳಿದ್ರೆ 2 ಆರ್ಟಿಸ್ಟ್ಗಳು ಮೀಟ್ ಆದಾಗ, ಓಕೆ ನಾವು ಅದೇ ಕಲೆ ಇದೆ, ನಿಮಗೂ ಅದೇ ಕಲೆ ಇದೆ ಅಂತ ಮಾತಾಡ್ಕೊಂಡು ಅವ್ರದೇ ಒಂದು ಸಂಘ ಸ್ಟಾರ್ಟ್ ಮಾಡ್ಬೋದು ಆ ಕಲೆಗೋಸ್ಕರ. ಅದಾಗಿದೆ ನಮ್ಮ ಆರಂಭಿಕ. ಆದ್ರಿಂದ ಇಟ್ ಈಸ್ ಎ ಸಪೋರ್ಟ್ ಈ ತರ ಒಂದು ಬಿಗ್ ಇವೆಂಟ್ ಮಾಡ್ದಾಗ. ಖಂಡಿತ ಸರ್, ಖಂಡಿತ. ಒಂದು ಮಾತು ಇದೆ, ಹಾಡನ್ನು ಕೂಡ ಇದೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಅಂತ. ಸೊ ಕನ್ನಡನೇ ಕರ್ನಾಟಕ ಏನಿದೆ, ಇದು ನಮ್ಮನ್ನೆಲ್ಲರನ್ನ ಒಟ್ಟುಗೂಡಿಸಿ ಒಂದುಗೂಡಿಸಿ ಒಂದ್ ಕಡೆಗೆ ಕರೆಸಿ ಈ ತರದ ಇವೆಂಟ್ ಗಳನ್ನ ಮಾಡ್ತಾ ಇದೆ. ನೀವಾಗ್ಲೇ ಹೇಳಿದಂತ ಎಲ್ಲಾ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿರುವಂತ ವಾಲಂಟಿಯರ್ಸ್ ಇರಬಹುದು, ಕನ್ನಡ ಅಸೋಸಿಯೇಷನ್ ಇರಬಹುದು, ಪ್ರೆಸಿಡೆಂಟ್ ಇರಬಹುದು, ಸೆಕ್ರೆಟರಿ ಇರಬಹುದು, ವೈಸ್ ಪ್ರೆಸಿಡೆಂಟ್ ಇರಬಹುದು, ಕಮ್ಯುನಿಕೇಶನ್ ವಿಂಗ್ ಇರಬಹುದು, ಇವರೆಲ್ಲರ ಒಂದು ಒಗ್ಗೂಡಿಕೆಯಿಂದ ಈ ಒಂದು ಇವೆಂಟ್ ಈ ಲೆಕ್ಕಕ್ಕೆ ಬಂದಿದೆ. ಒಳ್ಳೇದಾಗ್ಲಿ ಇಷ್ಟೊತ್ತು ನಮ್ಮ ರೇಡಿಯೋ ಜೊತೆಲಿ ಮಾತಾಡಿದ್ದಕ್ಕೆ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದೀವಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ನಮಸ್ಕಾರ, ನಾನು ಶ್ರುತಿ ಹರಿಹರನ್. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ರೇಡಿಯೋ ಸ್ಟೇಷನ್.